ನಮಸ್ಕಾರ ಪಣೀಂದ್ರಾ. ನಮಸ್ತೆ. ಪಣೀಂದ್ರಾ ಅವರು ಒಬ್ಬ ಫೊರೆನ್ಸಿಕ್ ಎಕ್ಸ್ಪರ್ಟ್. ಫೊರೆನ್ಸಿಕ್ ಎಕ್ಸ್ಪರ್ಟ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಇವತ್ತು ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ, ಎಲ್ಲವೂ ಡಿಜಿಟಲ್ ವರ್ಲ್ಡ್ ಅಲ್ಲಿ ಮಾಡ್ತಿದ್ದೀವಿ. ನಿಮ್ಗೆ ಗೊತ್ತುಂಟ, ನೀವು ಆಫ್ಲೈನ್ ವರ್ಲ್ಡ್ ಅಲ್ಲಿ ಏನೇ ಮಾಡಿದ್ರು ಕೂಡ ಅದು ಬಹಳಷ್ಟು ಸಾರಿ ಏನಾಗುತ್ತೆ ಅಂದ್ರೆ ಈಗ ನಿಮ್ಗೆ ಎವಿಡೆನ್ಸ್ ಇರಲ್ಲ, ಪ್ರೂಫ್ ಇರಲ್ಲ ಮತ್ತೊಂದು ಅಂತ. ಆದ್ರೆ ಆನ್ಲೈನ್ ಯುಗದಲ್ಲಿ ನೀವು ಏನೇ ಮಾಡಿದ್ರು ಅದು ಪ್ರೂಫ್ ಅನ್ನ ಬಿಟ್ಟು ಹೋಗ್ತಾ ಇರ್ತೀವಿ ನಾವು. ಹಾಗಾದ್ರೆ ಈ ಫೊರೆನ್ಸಿಕ್ ವರ್ಲ್ಡ್, ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ ಫೊರೆನ್ಸಿಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದರಲ್ಲೂ ಕೂಡ ನಮ್ಗೆ ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ವಿಚಾರಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅನ್ನ, ನಮ್ಮ ಬ್ಯಾಂಕ್ ಅಕೌಂಟ್ಗಳನ್ನ ಇದನ್ನೆಲ್ಲ ನಾವು ಯೂಸ್ ಮಾಡ್ತಿದ್ದೀವಿ. ಆದ್ರೆ ನಮ್ಮನ್ನ ಚೀಟ್ ಮಾಡೋದಕ್ಕೆ, ಫ್ರಾಡ್ ಮಾಡೋದಕ್ಕೆ ಒಂದು ಒಂದು ದೊಡ್ಡ ಸೈನ್ಯವೇ ಅಲ್ಲಿ ಕಾಯ್ತಾ ಇದೆ. ಅವರಿಗೆ ನಾವು ಸೈಬರ್ ಕ್ರೈಮ್ ಅಂತೀವಿ. ಸೈಬರ್ ಕ್ರೈಮ್, ಇವತ್ತು ಸೈಬರ್ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತದೆ. ನಾನು ಬಹಳಷ್ಟು ಜನ ಸೈಬರ್ ಎಕ್ಸ್ಪರ್ಟ್ಸ್ ಜೊತೆಗೆ ಮಾತಾಡುವಾಗ ಅವ್ರು ಹೇಳ್ತಾರೆ ಯಾವ ತರ ಚೇಂಜ್ ಆಗ್ತಿದೆ ಅಂತ. ಪಣೀಂದ್ರ, ಇವತ್ತು ಒಬ್ಬ ಫೊರೆನ್ಸಿಕ್ ಎಕ್ಸ್ಪರ್ಟ್ ಆಗಿ ನಿಮ್ಗೆ ನೀವೇನು ಜಾಗರೂಕತೆಯಿಂದ ಇರಬೇಕು, ನೀವ್ ಹೇಗೆ ಹಣಕಾಸಿನ ವಿಚಾರದಲ್ಲಿ ಇರ್ಬೋದು ಅಥವಾ ಡಿಜಿಟಲ್ ವರ್ಲ್ಡ್ ಅಲ್ಲಿ ನೀವ್ ಹೇಗೆ ಬಿಹೇವ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಪಣೀಂದ್ರ ಮತ್ತೊಮ್ಮೆ ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಯಾಕಂದ್ರೆ ಹೊಸ ವರ್ಷ ಶುರು ಮಾಡ್ತಿದ್ದೀವಿ, ಈ ಟೈಮಲ್ಲಿ ಈ ಡಿಜಿಟಲ್ ಲಿಟ್ರಸಿ ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಿಮ್ಮ ಹತ್ರ ಕೇಳಬೇಕು ಅನ್ನೋದು, ಈ ಫೊರೆನ್ಸಿಕ್ ಎಕ್ಸ್ಪರ್ಟ್ ಅಂದ್ರೆ ಏನು, ನಿಮ್ ರೋಲ್ ಏನು, ಅದನ್ನ ಸ್ವಲ್ಪ ಪರಿಚಯ ಮಾಡಿಕೊಟ್ರೆ ಪ್ರಾಬ್ಲಿ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸರ್, ಫೋರೆನ್ಸಿಕ್ ಎಕ್ಸ್ಪರ್ಟ್ ಅಂತ ಇಷ್ಟು ದಿನಗಳು ನಾವೇನ್ ನೋಡಿದೀವಿ, ಯೂಶುವಲ್ ಆಗಿ ಒಂದು ಸಂಗತಿ ಏನಂತ ಕೇಳಿದ್ರೆ ಒಂದು ಕ್ರೈಮ್ ಆಗುತ್ತೆ, ಕ್ರೈಮ್ ಆದ ನಂತರನೇ ಪೊಲೀಸ್ನವ್ರು ಬರೋದು ಅಂತ ಎಲ್ಲರೂ ಯೋಚನೆ ಮಾಡಿರ್ತಾರೆ. ಪೊಲೀಸ್ನವ್ರು ಬಂದ ನಂತರ ಏನು ಒಂದು ಸ್ಯಾಂಪಲ್ನ ಕಲೆಕ್ಟ್ ಮಾಡಿರ್ತಾರೆ, ಸ್ಯಾಂಪಲಿನ ಒಂದು ಜೆನ್ವಿನಿಟಿ, ಅದರ ಒಂದು ನೈಜತೆಯನ್ನು ಚೆಕ್ ಮಾಡೋದಕ್ಕೋಸ್ಕರ ಅಂತ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ನ ಇನ್ವಾಲ್ವ್ ಮಾಡ್ತಾರೆ. ಅಂದ್ರೆ ಯೂಶುವಲ್ ಆಗಿ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ವಿಲ್ ಯೂಶುವಲಿ ಪ್ಲೇ ಎ ರೋಲ್ ಆಫ್ ದ ಕ್ರೈಮ್ ಅನಾಲಿಸಿಸ್. ಕ್ರೈಮ್ ಹೇಗೆ ಆಯ್ತು, ಎಲ್ಲಿಂದ ಆಯ್ತು, ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ವೆರಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಟ್ ಕಮ್ಸ್ ಟು ಡಿಜಿಟಲ್ ಫೋರೆನ್ಸಿಕ್ಸ್ ಆಗಿರ್ಬೋದು ಮತ್ತೆ ಡಾಕ್ಯುಮೆಂಟ್ಸ್ ಅಂತ ಏನು ನಾವು ಸೆಗ್ಮೆಂಟ್ ನೋಡ್ತೀವಿ ನಾವು. ಬಿಕಾಸ್ ಫೋರೆನ್ಸಿಕ್ಸ್ ಅಂತ ಕೇಳಿದ್ರೆ ಎನಿಥಿಂಗ್ ವಿಚ್ ಇಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಫೋರೆನ್ಸಿಕ್ಸ್ ಅಲ್ಲಿ ಅಕೌಂಟಿಂಗ್ ಬರ್ಬೋದು, ಆಡಿಟಿಂಗ್ ಬರ್ಬೋದು, ಡಾಕ್ಯುಮೆಂಟ್ಸ್, ಫಿಂಗರ್ ಪ್ರಿಂಟ್ಸ್, ಡಿಜಿಟಲ್ ಸೈಬರ್, ಎಲ್ಲ ಬೇರೆ ಬೇರೆ ಸ್ಟಡೀಸ್ ಏನಿದೆ ಎಲ್ಲದೂ ಕೂಡ ಫೋರೆನ್ಸಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದ್ದೇ ಇರುತ್ತೆ. ಅಂದ್ರೆ ಕಾನ್ಸೆಪ್ಟ್ ಇರುತ್ತೆ. ಫೋರೆನ್ಸಿಕ್ಸ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಆದರೆ ಅದನ್ನ ಕನ್ನಡದಲ್ಲಿ ಹೇಳಬೇಕು ಅಂತ ಕೇಳಿದ್ರೆ ಫೋರೆನ್ಸಿಕ್ ಇಸ್ ನಥಿಂಗ್ ಬಟ್ ನ್ಯಾಯ ವಿಧಿ ವಿಜ್ಞಾನ, ದ ಸೈನ್ಸ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದ ಲೀಗಲ್ ಅಜುಡಿಕೇಶನ್ ಆಫ್ ದ ಲಿಟಿಗೇಷನ್ಸ್. ಸೊ ಆ ಒಂದು ಹಂತದಲ್ಲಿ ನೋಡ್ತಾ ಹೋದಾಗ ಯೂಶುವಲ್ ಆಗಿ ಕ್ರೈಮ್ ಆದ ನಂತರ ಅದನ್ನ ಒಂದು ಪ್ರೂವ್ ಮಾಡೋದಕ್ಕೆ ಆಗ್ಲಿ, ಅದರ ಒಂದು ವಾಕ್ ಥ್ರೂ ಹೇಗೆ ಕ್ರೈಮ್ ಆಗಿದೆ ಅಂತ ನಾವು ಅಸರ್ಟೈನ್ ಮಾಡ್ಬೇಕಾದ್ರೆ ಈ ಫೋರೆನ್ಸಿಕ್ ಅಪ್ರೋಚ್ ನಾವು ಪ್ರತಿಯೊಂದು ಕೇಸಲ್ಲಿ ಬಳಸಿರ್ತೀವಿ. ನಾವು ಫೋರೆನ್ಸಿಕ್ ಕ್ಯಾನ್ ಬಿ ಆಫ್ ಎನಿ ಸಬ್ ಡೊಮೇನ್ಸ್. ಸೊ ಆ ರೀತಿಯಲ್ಲಿ ಫೋರೆನ್ಸಿಕ್ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಹಾಗಾದ್ರೆ ಈಗ ನಮ್ಗೆ ಈ ಹೊಸ ಈ ಡಿಜಿಟಲ್ ವರ್ಲ್ಡ್ ಅಲ್ಲಿ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹಾಗೆ, ಒಬ್ಬ ಜನಸಾಮಾನ್ಯ ಆಗಿ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ ನೀವೊಬ್ಬ ಫೋರೆನ್ಸಿಕ್ ಎಕ್ಸ್ಪರ್ಟ್ ಆಗಿ ಏನ್ ಸಜೆಷನ್ಸ್ ಕೊಡ್ತೀರಿ? ಸರ್ ನೋಡಿ, ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಈ ಪ್ರೊಟೆಕ್ಷನ್ ಅಲ್ಲಿ ಹಲವಾರು ತರದ ಒಂದು ಕ್ಯಾಟಗರೀಸ್ ಬರುತ್ತೆ. ಇದರಲ್ಲಿ ಪ್ರೊಟೆಕ್ಷನ್ ಫ್ರಮ್ ದ ಫ್ರಾಡ್ಸ್ ಅದು ಒಂದು ಹಂತ, ಪ್ರೊಟೆಕ್ಷನ್ ಫ್ರಮ್ ಅನೋಯನ್ಸ್ ಅಂದ್ರೆ ಯಾರೋ ನಮಗೆ ಡಿಸ್ಟರ್ಬ್ ಮಾಡುವಂತ ವ್ಯಕ್ತಿಗಳಾಗಿರ್ಬೋದು ಅವರಿಂದ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು. ಮೂರನೇದು ಪ್ರೊಟೆಕ್ಷನ್ ಆಫ್ ಅವರ್ ಡೇಟಾ, ಅಂದ್ರೆ ಡೇಟಾ ಪ್ರೈವಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಸೊ ನಮ್ಮ ನಮ್ಮ ಇಂಡಿವಿಜುವಲ್ ಡೇಟಾನ ಫ್ರಾಡ್ ಮಾಡದೆ ಹೋದ್ರೂ ಕೂಡ ನಾವು ಅದನ್ನ ಹೇಗೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಸೊ ಆತರ ಪ್ರೊಟೆಕ್ಷನ್ ಅಂತ ಕೇಳಿದ್ರೆ ಎಷ್ಟೊಂದು ಡಿಗ್ರೀಸ್ ಬಂದ್ಬಿಡ್ತದೆ. ಅಂದ್ರೆ ಇವತ್ತಿನ ದಿನ ನಾವು ಒಂದು ಡಿಜಿಟಲ್ ಮೀಡಿಯಾದಲ್ಲಿ ಒಂದು ಡಿಜಿಟಲ್ ವರ್ಲ್ಡ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕಿದೆ. ನಾವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಆ ಪ್ರೊಟೆಕ್ಷನ್ ಅಂತ ಕೇಳಿದ್ರೆ ನಾವು ಗಾಡಿನಲ್ಲಿ ಹೋಗ್ಬೇಕಾದ್ರೆ ಸುರಕ್ಷಿತವಾಗಿರ್ಬೇಕು, ಅದು ಪ್ರೊಟೆಕ್ಷನ್. ನಮ್ಗೆ ಯಾರು ಬಂದು ನಮ್ಗೆ ಚುಡಾಯಿಸಬಾರ್ದು, ಅದು ಒಂದು ಪ್ರೊಟೆಕ್ಷನ್. ಸೊ ಆ ರೀತಿಯಲ್ಲಿ ಎಷ್ಟೊಂದು ಪ್ರೊಟೆಕ್ಷನ್ ಬರ್ಬೇಕಾದ ಹೋದಾಗ ನಮ್ಮ ಡಿಜಿಟಲ್ ವರ್ಲ್ಡ್ ಅಲ್ಲಿ ಇದೇ ರೀತಿ ಹಾಲ್ ಎಷ್ಟೋ ತರವಾದ ಎಷ್ಟೋ ಡಿಗ್ರೀಸ್ ಆಫ್ ಪ್ರೊಟೆಕ್ಷನ್ ಬಗ್ಗೆ ನಾವು ಇವತ್ತಿನ ದಿನ ಮಾತಾಡಬೇಕಿದೆ. ಈ ಒಂದು ಡಿಗ್ರೀಸ್ ಆಫ್ ಪ್ರೊಟೆಕ್ಷನ್ ಏನಿದೆ ಯೂಸರ್ ಲೆವೆಲ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಇವತ್ತಿನ ದಿನ ನೋಡಿ, ತರಕಾರಿ ಮಾರೋರಿಂದ ಹಿಡಿದು ನಮ್ಮ ಸ್ಟ್ರೀಟ್ ವೆಂಡರ್ಸ್ ಇಂದ ಹಿಡಿದು ಎಲ್ಲರೂ ಕೂಡ ಗೂಗಲ್ ಪೇ ಯೂಸ್ ಮಾಡ್ತಿದ್ದಾರೆ, ಪೇಟಿಎಂ ಯೂಸ್ ಮಾಡ್ತಿದ್ದಾರೆ. ಸೊ ಅವರ ಲೆವೆಲ್ ಆಫ್ ಪ್ರೊಟೆಕ್ಷನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದ್ಯಾನ್ ಪೀಪಲ್ ಲೈಕ್ ಯುನೋ ಆಂಟರ್ಪ್ರಿನರ್ಸ್ ಇರ್ಬೋದು, ಬಿಸ್ನೆಸ್ ಹೆಡ್ಸ್ ಗಳಾಗಿರ್ಬೋದು. ಅವರು ಯೋಚನೆ ಮಾಡುವಂತ ಒಂದು ಪ್ರೊಟೆಕ್ಷನ್ ಏನಿದೆ ಅದು ಬೇರೆ ತರ ಬರ್ತದೆ. ಸೊ ಅಲ್ಟಿಮೇಟ್ಲಿ
when we all are commonly on the digital world, ಎಲ್ಲರೂ ಕೂಡ ನಾವು ಕೆಲವು ರಿಸ್ಕ್ಗಳಿಗೆ ಮತ್ತೆ ಕೆಲವು ಥ್ರೆಟ್ಗಳಿಗೆ ಎಕ್ಸ್ಪೋಸ್ ಆಗಿರ್ತೀವಿ. ಸೊ ನಮ್ಮ ನಮ್ಮ ಲೆವೆಲ್ ಆಫ್ ಟ್ರಾನ್ಸಾಕ್ಷನ್ಗಳ ಬಗ್ಗೆ, ನಾವು ನಾವು ಯೂಸ್ ಮಾಡ್ತಿರುವಂತಹ ಡಿಜಿಟಲ್ ಅಪ್ಲಿಕೇಶನ್ಗಳ ಬಗ್ಗೆ, ಅದರ ಒಂದು ಸೋರ್ಸ್ ಬಗ್ಗೆ ನಾವು ನಾವು ಅದನ್ನ ತಿಳ್ಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಅಂದ್ರೆ ಎಲ್ರು ಎಲ್ಲ ತಿಳ್ಕೊಬೇಕಾದ ನೆಸೆಸಿಟಿ ಇಲ್ಲ. ಆದ್ರೆ ನಾವು ನಾವು ಯೂಸ್ ಮಾಡುವಂತ ದಿನನಿತ್ಯ ಯೂಸ್ ಮಾಡುವಂತ ಒಂದು ಅಪ್ಲಿಕೇಶನ್ಗಳೇನಿದೆ ಅದ್ರ ಬಗ್ಗೆ ತಿಳ್ಕೊಂಡು ಯೂಸ್ ಮಾಡುವಂತ ಒಂದು ಸನ್ನಿವೇಶ ಅನಿವಾರ್ಯವಾಗಿದೆ ನಮ್ಗೆ ಇವತ್ತಿನ ದಿನ. Absolutely, absolutely. So, ಹಾಗಾದ್ರೆ ಈಗ ನಮ್ಗೆ ಕೆನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್, ಈಗ ಬೇರೆ ಬೇರೆ ತರದ ಡಿಜಿಟಲ್ ಕ್ರೈಮ್ಗಳು ನಡೀತಾ ಇರುತ್ತೆ, ಆದ್ರೆ ನಾವೀಗ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಬಹಳಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಈ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡುವಾಗ ಆಗಬಹುದಾದ ಒಂದಷ್ಟು ಸೈಬರ್ ಕ್ರೈಮ್ ಏನೇನು, ಮತ್ತೆ ಅದನ್ನ ಹ್ಯಾಕ್ ಫೇಸ್ ಮಾಡೋದು ಅನ್ನೋದ್ರ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಒಂದಷ್ಟು ಹೇಳ್ಬೋದಾ? ಸರ್ ನೋಡಿ, ಆನ್ಲೈನ್ ನಮ್ಮ ದಿನನಿತ್ಯ ಆಗುವಂತ ಒಂದು ಡಿಜಿಟಲ್ ವರ್ಲ್ಡ್ ಅಲ್ಲಿ ಯೂಸ್ ಮಾಡುವಂತ ಕ್ರೈಮ್ಗಳಂತ ಕೇಳಿದ್ರೆ, ಸೊ ಇವತ್ತಿನ ದಿನ ಎನಿಥಿಂಗ್ ವಿಚ್ ಈಸ್ ಕಮಿಟೆಡ್ ಯೂಸಿಂಗ್ ಎ ಕಂಪ್ಯೂಟರ್ ಈಸ್ ಕ್ಯಾಟಗರೈಸ್ ಎ ಸೈಬರ್ ಕ್ರೈಮ್. ಓಕೆ, ದಟ್ ಮೇ ಬಿ ಸಿಂಪಲ್ ಒಡಿಪಿ ಫ್ರಾಡ್ ಇಂದ ಹಿಡಿದು ಫೇಕ್ ಲೋನ್ ಅಪ್ಲಿಕೇಶನ್ಗಳಿಂದ ಹಿಡಿದು ಎಲ್ಲಾನು ಸೈಬರ್ ಕ್ರೈಮ್ಗೆ ಲೆಕ್ಕ ಬರ್ತದೆ. ಅದು ಆದರೆ ಹೌ ಡು ಯು ಯುನೋ ಸೇಫ್ ಗಾರ್ಡ್ ಯುವರ್ ಸೆಲ್ಫ್ ಅಂತ ಪ್ರಶ್ನೆ ಬಂದಾಗ ನೋಡಿ, ಒಂದು ಫಸ್ಟ್ ಐ ಡಿಸ್ಕಸ್ ಅಬೌಟ್ ವಾಟ್ ಇಸ್ ದ ಮೋಡಸ್ ಆಪರೇಂಡಿ ಆಫ್ ಸಡನ್ ಕ್ರೈಮ್ಸ್. ಜನರಲ್ ಆಗಿ ನಡೀತಿರುವಂತಹ ಕೆಲವು ಕ್ರೈಮ್ಗಳು, ನಾವು ಒಂದು ಆಚೆ ಹೋಗ್ತೀವಿ, ಒಂದು ಸಣ್ಣ ಪುಟ್ಟ ಐಟಮ್ಗಳು ತಗೋತೀವಿ, ಅಲ್ಲಿ ಪೇಟಿಎಂ ಗೂಗಲ್ ಪೇದು ಒಂದು ಕ್ಯೂ ಆರ್ ಕೋಡ್ ಹಾಕಿರ್ತಾರೆ, ನಾವು ಹಾಕ್ತೀವಿ, ಕ್ಯೂ ಆರ್ ಕೋಡ್ ಪೇಮೆಂಟ್ ಆಗತ್ತೆ. ಆದ್ರೆ ನಮ್ಮ ಅಕೌಂಟಿಂದ ಪೇಮೆಂಟ್ ಆಗಿದೆ ಅಂತ ಬರ್ತದೋ ಅಥವಾ ನಮ್ಮ ಅಕೌಂಟಿಂದ ಪೇಮೆಂಟೇ ಆಗಿಲ್ಲ ಅಂತ ಒಂದು ಎರರ್ ಮೆಸೇಜ್ ತೋರಿಸುತ್ತದೋ, ಅಲ್ಲಿ ತೋರಿಸಿದ್ದೇನೆ ಏನಾಗುತ್ತೆ, ಅಲ್ಲಿ ವೆಂಡರ್ ಅಥವಾ ಅಂಗಡಿಯವರು ಹೇಳ್ತಾರೆ, ಸರ್ ಪೇಟಿಎಂ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ನಿ ಅಥವಾ ಗೂಗಲ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ನಿ ಅಂತ ಹೇಳ್ತಾರೆ ಅವರು. ತಕ್ಷಣ ನಾವೇನ್ ಮಾಡ್ತೀವಿ, ಫಸ್ಟ್ ಗೂಗಲ್ ಸರ್ಚ್ ಮಾಡ್ತೀವಿ, ಪೇಟಿಎಂ ಕಸ್ಟಮರ್ ಕೇರ್ ನಂಬರ್ ಅಥವಾ ಗೂಗಲ್ ಕಸ್ಟಮರ್ ಕೇರ್ ನಂಬರ್ ಅಂತ ಹೊಡಿತೀವಿ. ಆದ್ರೆ ಅದು ಫಸ್ಟ್ ಏನ್ ನಂಬರ್ ಬರುತ್ತಲ್ಲ, ಅದು ಆಕ್ಚುಲ್ ಆಗಿ ಫ್ರಾಡ್ ನಂಬರ್. ಅದು ಅಂದ್ರೆ ಜನ ಯಾರು ಫ್ರಾಡ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ, ಅವರು ಆ ಒಂದು ಲಿಂಕ್ ಏನಿದೆ, ಅವರ ಒಂದು ವೆಬ್ಸೈಟ್ ಲಿಂಕ್ ಏನಿದೆ, ಅದೇನೇನೆ ಪಾಪಲ್ ಬರಬೇಕು ಅಂತ ಹೇಳ್ಬಿಟ್ಟು ಈ ಗೂಗಲ್ ಅಂತ ಕಂಪ್ನಿಗಳಿಗೆ ಆಡ್ಸ್ ಅವ್ರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಈ ತರ ಒಂದು ಕೀವರ್ಡ್ ಹೊಡೆದಾಗ ನಮ್ಮ ಒಂದು ವೆಬ್ಸೈಟ್ ಫಸ್ಟ್ ಬರಬೇಕು ಅನ್ನೋದಂತ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾರೆ ಅವರು. ಆ ಒಂದು ಕಾರಣಕ್ಕೆ ನೀವು ಗೂಗಲ್ ಕಸ್ಟಮರ್ ಕೇರ್ ಅಂತ ನೋಡಿದ ತಕ್ಷಣ ಅವರ ಒಂದು ವೆಬ್ಸೈಟ್ ಫಸ್ಟ್ ಬರ್ತದೆ. ಅವ್ರೇನ್ ಮಾಡ್ತಾರೆ, ನೀವು ಫೋನ್ ಮಾಡ್ತೀರಾ, ನನ್ನ ಅಕೌಂಟಿಂದ ಒಂದು ಪೇಮೆಂಟ್ ಆಯ್ತು ಇವಾಗ, ನನಗೆ ಇವಾಗ ಇಷ್ಟು ಅಮೌಂಟ್ ಹೋಗ್ಬೇಕಿತ್ತು ಅವ್ರಿಗೆ ಹೋಗಿಲ್ಲ, ಅದಕ್ಕೋಸ್ಕರ ಹೆಲ್ಪ್ ಮಾಡ್ಬೇಕು ನನಗೆ. ಅವ್ರು ಹೇಳ್ತಾರೆ, ಸರ್ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾವೊಂದು ನಿಮ್ಮ ಮೊಬೈಲ್ ನಂಬರ್ ಕೊಡಿ, ನಮಗೆ ಮೊಬೈಲ್ ನಂಬರ್, ಮೊಬೈಲ್ ನಂಬರ್ ಇಸ್ ಲಿಂಕ್ ಟು ಯುವರ್ ಗೂಗಲ್ ಪೇ ಆರ್ ಯುವರ್ ಪೇಟಿಎಂ ಅಕೌಂಟ್. ಓಕೆ, ಸೊ ನಿಮ್ಮ ಮೊಬೈಲ್ ನಂಬರ್ ಶೇರ್ ಮಾಡ್ತೀರಾ, ಮೊಬೈಲ್ ನಂಬರ್ ಶೇರ್ ಮಾಡಿದ ತಕ್ಷಣ ಅವ್ರು ನಿಮ್ಗೆ ವೆರಿಫಿಕೇಶನ್ ಪರ್ಪಸ್ಗೋಸ್ಕರ ಓ ಟಿ ಪಿ ಕಳಿಸ್ತಿದೀವಿ, ಓ ಟಿ ಪಿ ಶೇರ್ ಮಾಡಿ ಅಂತ ಕೇಳ್ತಾರೆ. ಸೊ ನೀವು ಓ ಟಿ ಪಿ ಶೇರ್ ಮಾಡ್ತೀರಾ, ಅವ್ರು ಕಳಿಸಿದಂತ ಓ ಟಿ ಪಿ ನೀವು ಶೇರ್ ಮಾಡೋದ್ರಿಂದ ಯು ಲೂಸ್ ಮೋರ್ ಮನಿ, ನಿಮಗದು ಹೆಲ್ಪ್ ಆಗೋದಿಲ್ಲ ಅಲ್ಲಿಂದ. ಓಕೆ, ಅವ್ರು ನಿಮ್ಗೆ ಕಸ್ಟಮರ್ ಕೇರ್ ಹೆಸರಲ್ಲಿ ಅವ್ರು ನಿಮ್ಗೆ ಫರ್ದರ್ ಫ್ರಾಡ್ ಮಾಡ್ತೀಯಾರ ಅವರು, ಅಂದ್ರೆ ನಿಮ್ಗೆ ಅದು ಫ್ರಾಡ್ ಆಗಿದೆ ಅಂತ ಗೊತ್ತಾಗೋದಕ್ಕೆ ಶಾಕ್ ಆಗಿರುತ್ತೆ ನಿಮ್ಗೆ. ಯಾಕಂದ್ರೆ ಅರೆ ಕಸ್ಟಮರ್ ಕೇರ್ ಇಂದ ನಂಗೆ ಫ್ರಾಡ್ ಆಗೋಯ್ತಲ್ಲಪ್ಪ ನನಗೆ ಅಂತ ಜನ ಶಾಕ್ ಆಗ್ತಾರೆ. ಅಂದ್ರೆ ಫಸ್ಟ್ ಆಫ್ ಆಲ್ ಗೂಗಲ್ ಮತ್ತೆ ಪೇಟಿಎಂ ಈ ಒಂದು ಕಂಪನಿಗಳ ಅಥೆಂಟಿಕ್ ಕಸ್ಟಮರ್ ಕೇರ್ ನಂಬರ್ಗಳನ್ನ ಪ್ರತಿಯೊಂದು ಅಂಗಡಿಗಳಲ್ಲಿ ಅದೇನು ಕ್ಯೂ ಆರ್ ಕೋಡ್ ಮೆನ್ಷನ್ ಮಾಡ್ತಾರೆ ಅವರು, ಆ ಕ್ಯೂ ಆರ್ ಕೋಡ್ ಜೊತೆಗೇನೆ ಕಸ್ಟಮರ್ ಕೇರ್ ನಂಬರ್ಗಳನ್ನ ಅವರು ಪಬ್ಲಿಷ್ ಮಾಡ್ಬೇಕಿದೆ. ಸೊ ಇದು ಎಲ್ಲಾ ಜವಾಬ್ದಾರಿ ಕೂಡ ಆಗಿರ್ತದೆ, ಇದು ಅಂದ್ರೆ ಅದು ಕಂಪನಿಯ ಜವಾಬ್ದಾರಿ ಕೂಡ ಆಗಿರುತ್ತೆ. ಇದು ಅಂದ್ರೆ ಕಂಪನಿ ಅಷ್ಟು ಯೂಸ್ ಮಾಡ್ಕೊಂಡು ಜನ ಫ್ರಾಡ್ ಮಾಡ್ತೀಯಾರೆ ಅಂತ ಕೇಳಿದ್ರೆ, ಫ್ರಾಡ್ ನ ತಡೆಗಟ್ಟಲಿಕ್ಕೋಸ್ಕರ ಕಂಪನಿ ಯಾವ ಒಂದು ಪ್ರೊಸೀಜರ್ ನ ಅಳವಡಿಸ್ಕೊಂಡಿದೆ, ಅವರು ಅವ್ರ ಕಡೆಯಿಂದ ಏನು ಪದ್ಧತಿ ಫಾಲೋ ಮಾಡ್ತೀಯಾರೆ ಅಂತ ಪ್ರಶ್ನೆ ಬರೋದ್ರಿಂದ, ಸೊ ಆಸ್ ಅ ಗೂಗಲ್ ಯು ಪಿ ಐ ಪೇಮೆಂಟ್ ಗಳಿರ್ಬೋದು, ಪೇ ಫೋನ್ ಪೇ ಯಾವುದೇ ಒಂದು ಯು ಪಿ ಐ ಪೇಮೆಂಟ್ ಮೋಡ್ ಗಳಿರ್ಬೋದು, ಅವರ ಕ್ಯೂ ಆರ್ ಕೋಡ್ ಜೊತೆಗೇನೆ ಅವರ ಒಂದು ಕಸ್ಟಮರ್ ಕೇರ್ ನಂಬರ್ ಗಳನ್ನ ಅವ್ರು ಪಬ್ಲಿಷ್ ಮಾಡೋದ್ರಿಂದ ತಕ್ಷಣಕ್ಕೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಕೇಳಿದ್ರೆ ಜನ ಅಟ್ಲೀಸ್ಟ್ ಕಸ್ಟಮರ್ ಕೇರ್ ಫೋನ್ ಮಾಡ್ಬಿಟ್ಟು ಈ ತರ ಆಗಿದೆ ಅಂತ ಅಲ್ಲಿಂದ ಇನ್ಫಾರ್ಮೇಶನ್ ತಗೋತಾರೆ ಅವರು. ಅದರಲ್ಲಿ ಸಾಕಷ್ಟು ಹಂತದ ಒಂದು ಕ್ರೈಮ್ ಗಳನ್ನ ನಾವು ತಡೆಗಟ್ಟಬಹುದು. ನೋಡಿ, ಇವತ್ತಿನ ದಿನ ಇಯರಿಂದ ನ್ಯೂ ಇಯರ್ ಈವಲ್ ಇದೀವಿ, ನಾವೆಲ್ಲ ಯೋಚನೆ ಮಾಡ್ತಿದೀವಿ, ಇವತ್ತು ಮಾಡ್ತಿರುವಂತ ಯು ಪಿ ಐ ಪೇಮೆಂಟ್ ಗಳು ಎಷ್ಟು ಪೇಮೆಂಟ್ ಗಳು ಆಗ್ತಾ ಇಲ್ಲ, ಬಿಕಾಸ್ ಆಫ್ ಲೋಡ್ ಏನಿದೆ, ಲೋಡ್ ತಗೋತಿಲ್ಲ, ಅದು ಎಲ್ಲರೂ ಜನ ಇವತ್ತಿನ ದಿನ ಆನ್ಲೈನ್ ಪೇಮೆಂಟ್ ಗಳು ಮಾಡ್ತಿದ್ದಾರೆ. ಸೊ ಅದು ಲೋಡ್ ತಗೋತಿಲ್ಲ, ಎಷ್ಟು ಟ್ರಾನ್ಸ್ಫರ್ ಗಳಾಗುತ್ತೆ, ಎಷ್ಟು ಟ್ರಾನ್ಸ್ಫರ್ ಗಳಾಗೋದಿಲ್ಲ. ಸೊ ಇವತ್ತಿನ ದಿನ ಈ ಒಂದು ಕ್ರೈಮು ನಡೆಯುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತದೆ. ದಯವಿಟ್ಟು ವೀಕ್ಷಕರು ಏನ್ ನೋಡ್ತಿದ್ದೀರಾ ಮತ್ತೆ ತಿಳ್ಕೊಂಡು ಸಾಕಷ್ಟು ಜನಕ್ಕೆ ಹಂಚುವಂತ ಪ್ರಯತ್ನ ಮಾಡೋದ್ರಿಂದ ದಯವಿಟ್ಟು ಈ ನಡೀತಿರೋ ಒಂದು ಡಿಸ್ಕಷನ್ ಗಳೇನಿದೆ ಅದನ್ನ ದಯವಿಟ್ಟು ಶೇರ್ ಮಾಡಿ.
ಈ ಒಂದು ಇನಿಷಿಯೇಟಿವ್ ಏನಿದೆ ನಲವತ್ತು ಜನಕ್ಕೆ ಮುಟ್ಟತ್ತೆ, ಹತ್ತು ಜನ ಶೇರ್ ಮಾಡೋದ್ರಿಂದ ಒಬ್ರು ಆ ಒಂದು ಕ್ರೈಮ್ ಇಂದ ಸೇಫ್ ಗಾರ್ಡ್ ಆದ್ರೂ ಕೂಡ ನಾನು ಜಸ್ಟ್ ಇಲ್ ಥ್ಯಾಂಕ್ ಯು ಬಿಕಾಸ್ ಯು ಆರ್ ಶೇರ್ಡ್ ಹೌ ವ್ಯಾಲ್ಯೂಡ್ ಲಿಂಕ್ ಅನ್ಬಿಟ್ಟಂತ ನೀವು ಖಂಡಿತವಾಗ್ಲೂ ನೆನ್ಸ್ಕೊತಾರೆ ಅವರು. ಅರ್ಥ ಆಗುತ್ತೆ. ಸ್ವಲ್ಪ ಪಂಡಿತ್ ಅವರು, ನಿಮ್ಗೆ ಈಗ ಪ್ರವೀಣ್ ಕುಮಾರ್ ಅವರು ಒಂದು ಪ್ರಶ್ನೆಯನ್ನು ಕಳಿಸಿದ್ದಾರೆ, ಅವ್ರು ಕೇಳ್ತಿದ್ದಾರೆ, ನಾನು ನಿಮ್ಗೆ ಪ್ರಶ್ನೆಯನ್ನ ಡಿಸ್ಪ್ಲೇ ಮಾಡ್ತಿದ್ದೀನಿ ಸ್ಕ್ರೀನ್ ಅಲ್ಲಿ. ಫಿಂಗರ್ ಪ್ರಿಂಟ್ ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ಆಪ್ಗಳನ್ನ ಅನ್ಲಾಕ್ ಮಾಡ್ತೀವಿ. ನಾವು ಸಾಮಾನ್ಯವಾಗಿ ಫಿಂಗರ್ ಪ್ರಿಂಟ್ನ ನಮ್ಮ ಸ್ಕ್ರೀನ್ ಅನ್ಲಾಕ್ ಮಾಡಕ್ ಇಟ್ಕೋತೀವಿ, ಆದ್ರೆ ಎಷ್ಟೋ ಸಾರಿ ಸ್ಕ್ರೀನ್ ಅನ್ಲಾಕ್ ಮಾಡಕ್ ಯೂಸ್ ಮಾಡಿರುವ ಅದೇ ಫಿಂಗರ್ ಪ್ರಿಂಟ್ ಯೂಸ್ ಮಾಡಿ ನಾವು ಬೇರೆ ಬೇರೆ ಆಪ್ಗಳನ್ನ ಕೂಡ ಅನ್ಲಾಕ್ ಮಾಡ್ತೀವಿ, ಅದು ಎಷ್ಟು ಸೇಫ್, ನಮ್ಮ ಫಿಂಗರ್ ಪ್ರಿಂಟ್ನ ಮಿಸ್ ಯೂಸ್ ಮಾಡುವ ಸಾಧ್ಯತೆ ಇದೆಯಾ ಅಂತ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಫಿಂಗರ್ ಪ್ರಿಂಟ್ ಇಸ್ ಅಗೇನ್ ಅ ಬಯೋಮೆಟ್ರಿಕ್ ಆಕ್ಸೆಸ್. ಅದು ಅಂದ್ರೆ ನಾವು ಫಿಂಗರ್ ಪ್ರಿಂಟ್ ನಾವೇನ್ ನಾವು ಮೊಬೈಲ್ಗೆ ನಾವು ಲೋಡ್ ಮಾಡ್ತೀವಿ ಅಥವಾ ಸೇವ್ ಮಾಡ್ತೀವಿ, ನಿಮ್ಮ ಫಿಂಗರ್ ಪ್ರಿಂಟ್ ಮೊಬೈಲ್ ನಲ್ಲಿ ಒಂದು ಇಮೇಜ್ ಆಗಿ ಸೇವ್ ಆಗಿರೋದಿಲ್ಲ. ನಿಮಗೆ ಮೊಬೈಲ್ ಒಳಗಡೆ ನಿಮ್ಮ ಫಿಂಗರ್ ಪ್ರಿಂಟ್ ಇಂದ ಒಂದು ಇಮೇಜ್ ಸಿಗೋದಿಲ್ಲ ನಿಮಗೆ. ವಿ ಹ್ಯಾಡ್ ಟು ಗೋ ಬ್ಯಾಕ್ ಟು ಅವರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆಲ್ ದ ಇನ್ಪುಟ್ ಟು ದ ಕಂಪ್ಯೂಟರ್ ವಿಲ್ ಬಿ ಸ್ಟೋರ್ಡ್ ಆಸ್ ಝೀರೋಸ್ ಅಂಡ್ ಒನ್ಸ್, ಬೈನರಿ ಸಿಸ್ಟಮ್ ಅಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಗೆರೆಗಳಲ್ಲಿರುವಂತಹ ಒಂದು ಗುಣಲಕ್ಷಣ ಬೇಸಿಸ್ ಮೇಲೆ ಒಂದು ಕೋಡ್ ಜನರೇಟ್ ಆಗುತ್ತೆ, ಒಂದು ಆಲ್ಗೊರಿದಮ್ ಜನರೇಟ್ ಆಗುತ್ತೆ. ಸೊ ಆ ಒಂದು ಅದೇ ಒಂದು ಆಕ್ಸೆಸ್ ನಿಮ್ಮ ಮೊಬೈಲ್ಗೆ ಟಚ್ ಮಾಡೋದ್ರಿಂದ ಮಾತ್ರ ಅದು ನಿಮ್ಗೆ ಆಕ್ಸೆಸ್ ಕೊಡುತ್ತೆ. ಸೊ ನಿಮ್ಮ ಫಿಂಗರ್ ಪ್ರಿಂಟ್ ನಿಮ್ಮ ಮೊಬೈಲ್ ನಲ್ಲಿ ಏನು ಸ್ಟೋರ್ ಆಗಿರೋದಿಲ್ಲ. ನಿಮ್ಮ ಫಿಂಗರ್ ಪ್ರಿಂಟ್ ನೀವು ಏನು ಗೆರೆಗಳ ತೋರಿಸ್ತೀರಾ, ನೀವು ಆ ಗುಣಲಕ್ಷಣಗಳ ರೇಖಾ ಗುಣಲಕ್ಷಣಗಳು ಏನಿರುತ್ತೆ ಅದು ಒಂದು ಆಲ್ಗೊರಿದಮ್ ಕನ್ವರ್ಟ್ ಆಗಿ ಅದೇ ಒಂದು ಇನ್ಪುಟ್ ನಿಮ್ಮ ಮೊಬೈಲ್ ಸಿಕ್ಕಿದಾಗ ಮಾತ್ರ ಅದು ಅದು ಆಕ್ಸೆಸ್ ಕೊಡುತ್ತೆ ನಿಮ್ಗೆ. ಅದು ಎಷ್ಟು ಮಟ್ಟಿಗೆ ಸೇಫ್ ಅಂತ ಕೇಳಿದ್ರೆ, ಸಿ ಎನಿಥಿಂಗ್ ಹ್ಯಾಸ್ ಅ ಪಾಸ್ವರ್ಡ್, ಎನಿಥಿಂಗ್ ಹ್ಯಾಸ್ ಅ ಬಯೋಮೆಟ್ರಿಕ್ ಆಕ್ಸೆಸ್ ಅಂತ ಏನಿದೆ, ಪ್ರತಿಯೊಂದು ಕೂಡ ಅದರದೇ ಆದ ಸ್ಕೋಪ್ ಇರ್ತದೆ, ಕೆಲವೇ ಅದರದೇ ಆದ ಒಂದು ಲಿಮಿಟೇಷನ್ಗಳು ಇರ್ತವೆ. ನೀವು ಹೇಗೆ ಪಾಸ್ವರ್ಡ್ ಪಿನ್ ಕೊಡ್ಕೊಂಡು ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡಿರ್ತೀರಾ, ಆ ಪಾಸ್ವರ್ಡ್ ಎಲ್ಲಿಗೆ ಅಪ್ಗೆ ಇಟ್ಕೊಂಡಿರ್ತೀರಾ, ನೀವು ಮೈಂಡ್ ಅಪ್ಗೆ ಇಟ್ಕೊಂಡಿರ್ಬೇಕಿದೆ, ಜನ ಕಾಂಪ್ಲಿಕೇಟ್ ಆಗುತ್ತೆ ಅಂದ್ಬಿಟ್ಟು ಕೆಲವು ಸಲ ಬರ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಅಷ್ಟು ಕಾಂಪ್ಲಿಕೇಟ್ ಪಾಸ್ವರ್ಡ್ ನೆನ್ಬಿಟ್ಕೊಳ್ಳೋಕೆ ಆಗುತ್ತಿಲ್ಲ ಅಂತ ಜನ ಬರೀ ಕೊಟ್ಟಿರ್ತಾರೆ. ನಾವು ಇಟ್ಕೋಬೇಕು ಅಂದ್ಬಿಟ್ಟು ಸಿಂಪಲ್ ಪಾಸ್ವರ್ಡ್ ಇಟ್ಕೊಂಡಿರ್ತಾರೆ. ಅದೆಷ್ಟು ಸೇಫ್ ಅಂತ ಪ್ರಶ್ನೆ ಮಾಡಿದಾಗ, ಅವರವರ ಯೂಸೇಜ್ ಬೇಸಿಸ್ ಮೇಲೆ, ಅವರವರ ಒಂದು ವರ್ತ್ ಆಫ್ ದ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಹೋಗ್ತಾ ಹೋಗುತ್ತೆ ಅಂತ ಕೇಳಿದ್ರೆ, ಫಿಂಗರ್ ಪ್ರಿಂಟ್ ಅಲೋನ್ ಈಸ್ ನಾಟ್ ಸೇಫ್. ಫಿಂಗರ್ ಪ್ರಿಂಟ್ ಜೊತೆಗೆ ಫಿಂಗರ್ ಪ್ರಿಂಟ್ ಜೊತೆ ಮೊಬೈಲ್ ಸ್ಕ್ರೀನ್ ಅನ್ಲಾಕ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಅದು ನಿಮ್ಗೆ ದಿನನಿತ್ಯ ಬೇಕಾಗಿರುವಂತಹ ಕ್ಷಣಕ್ಷಣ ಬೇಕಾಗಿರುವಂತಹ ಒಂದು ಆಕ್ಸೆಸ್, ಅದು ಅದಕ್ಕೆ ಮಾಡ್ಕೋಬಹುದು. ಎನಿ ಕೈಂಡ್ ಆಫ್ ಅಪ್ಲಿಕೇಶನ್ ಓಪನ್ ಮಾಡೋದಕ್ಕೆ ಆಗ್ಲಿ ಅಥವಾ ಒಂದು ಡೇಟಾ ಸೇವ್ ಮಾಡೋದಕ್ಕೆ ಆಗ್ಲಿ ನೀವು ಯೂಸ್ ಮಾಡ್ಕೋಬೇಕು ಅಂತ ಕೇಳಿದ್ರೆ, ಅದಕ್ಕೆ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಯುಡ್ ಯೂಸ್ ಸಮ್ ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್. ನಿದ್ದೆ ಮಾಡ್ಕೊಂಡ್ರೆ ಕೂಡ ನಿಮ್ಮ ಫಿಂಗರ್ ಪ್ರಿಂಟ್ ಯಾರನ್ನ ಒತ್ಸ್ಕೊಂಡ್ರು ಕೂಡ ಅದು ನಿಮ್ಗೆ ಅದು ಅಪ್ಲಿಕೇಶನ್ ಓಪನ್ ಆಗ್ಬಿಡ್ತದೆ. ನೀವೆಲ್ಲರೂ ಗಮನ ಇಟ್ಟು ಕಾನ್ಶಿಯಸ್ ಆಗಿರ್ಬೇಕು ಅಂತ ಹೇಳಿ ಬರೋದಿಲ್ಲ. ಎಷ್ಟೋ ಕೇಸ್ಗಳಲ್ಲಿ ಆ ಫಿಂಗರ್ ಪ್ರಿಂಟ್ ಏನಿದೆ ಅದೆಲ್ಲ ಕಡೆ ಒಂದೇ ಕಾಮನ್ ಕೊಟ್ಬಿಟ್ಟಿರ್ತಾರೆ. ವ್ಯಾಲೆಟ್ ಲೆವೆಲ್ ಪಾಸ್ವರ್ಡ್ ಗಳಿರ್ಬೋದು ಅಥವಾ ಗ್ಯಾಲರಿ ಲೆವೆಲ್ ಪಾಸ್ವರ್ಡ್ ಗಳಿರ್ಬೋದು, ಅದನ್ನ ಸ್ಟ್ರಾಂಗ್ಲಿ ಐ ರೆಕಮೆಂಡ್ ಯು ಹ್ಯಾವ್ ಟು ಗೋ ಫಾರ್ ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ಸ್. ನೋಡಿ, ಇದು ಡೇಟಿಂಗ್ ಅಪ್ಲಿಕೇಶನ್ ಆಗಿರ್ಬೋದು, ಡೇಟಿಂಗ್ ಹೋಗಿದಾಗ ಒಂದು ಹುಡುಗ ಹುಡುಗಿ ಡೇಟಿಂಗ್ ಎಲ್ಲ ಹೋಗಿರ್ಬೇಕಾದಾಗ ಈ ತರ ಒಂದು ಫ್ರಾಡ್ಗಳು ತುಂಬಾ ಆಗ್ತವೆ. ಅವರು ಮಾಡಿರ್ತಾರೆ, ಅವ್ರಿಗೆ ಗಮನ ಇರೋದಿಲ್ಲ. ಓಕೆ, ಅವರ ಮೊಬೈಲ್ ಅಲ್ಲಿ ಒಂದು ಪರ್ಸನಲ್ ಫೋಟೋಗಳು ವಿಡಿಯೋಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅವ್ರು ಯಾವಾಗ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ, ಏನ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ತಕ್ಷಣ ಗೊತ್ತಾಗೋದಿಲ್ಲ ನಿಮ್ಗೆ. ಆ ಒಂದು ರಿಲೇಷನ್ಶಿಪ್ ಗೊತ್ತಾಗಿರೋದಿಲ್ಲ, ಯಾವ ರಿಲೇಷನ್ಶಿಪ್ ಹೊಡ್ತಾ ಬೀಳ್ತಾ ಹೋಗುತ್ತೆ. ಇನ್ನ ಅವ್ರು ಎಕ್ಸ್ಟ್ರಾಕ್ಷನ್ ಮಾಡೋದಿಕ್ಕೋ ಬ್ಲಾಕ್ ಮೇಲ್ ಮಾಡ್ಲಿಕ್ಕೋ ಯೂಸ್ ಮಾಡ್ತಾ ಹೋದಾಗ ನಿಮ್ಗೆ ಅದು ಶಾಕ್ ಆಗುತ್ತೆ. ಸೆಕ್ಯೂರಿಟಿ ವಿಚ್ ಇಸ್ ರಿಕ್ವೈರ್ಡ್ ಲೈಕ್ ದಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಗಗನ್ ಒಂದು ಪ್ರಶ್ನೆ ಕೇಳಿಸಿದ್ದಾರೆ, ಅವ್ರು ಹೇಳ್ತಾರೆ ಇಸ್ ಇಟ್ ಸೇಫ್ ಟು ಸೇವ್ ಕ್ರೆಡಿಟ್ ಅಂಡ್ ಡೆಬಿಟ್ ಕಾರ್ಡ್ ಇನ್ ಇ ಕಾಮರ್ಸ್ ಸೈಟ್ಸ್ ಅಂತ. ಇವತ್ತು ನಾವೆಲ್ಲ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡುವಾಗ ನಾವು ಒಂದ್ಸಾರಿ ಡೆಬಿಟ್ ಕಾರ್ಡ್ ನಂಬರ್ನ ಕ್ರೆಡಿಟ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ತೀವಿ. ಅವ್ರು ಕೇಳ್ತಾರೆ ಸೇವ್ ದಿಸ್ ಫಾರ್ ಫ್ಯೂಚರ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತಾರೆ. ನಾವು ಬೈ ಡಿಫಾಲ್ಟ್ ಓಕೆ ಅಂತ ಹೇಳ್ಬಿಡ್ತೀವಿ, ಅದ್ರಲ್ಲಿ ಸೇವ್ ಆಗುತ್ತೆ. ಇಸ್ ಇಟ್ ಸೇಫ್ ಅಂತ ಗಗನ್ ಕೇಳ್ತಿದ್ದಾರೆ. ಎವ್ರಿಥಿಂಗ್ ಇಸ್ ಸೇಫ್ ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಇಸ್ ಕ್ವೆಶ್ಚನ್. ನೀವು ವಿಜಯ್ ಮಲ್ಯ ಆಗಿ ಎಷ್ಟೋ ಕೋಡಿ ಗಟ್ಟಲೆ ದುಡ್ಡು ಕೊಟ್ರಿ, ಸೇಫ್ ಅಂತ ತಿಳ್ಕೊಂಡ್ರಿ ನೀವು, ಕೊಡ್ಬೇಕಾದ್ರೆ ಸೇಫ್ ಆಗಿ ಆಯ್ತದ. ಯಾವಾಗ ವಾಪಸ್ ಬರ್ಲಿಲ್ಲ, ಓ ನಾವು ಕೊಟ್ಟಿದ್ ಸೇಫ್ ಆಗಿ ಇರ್ಲಿಲ್ಲಪ್ಪ ಅಂತ ಅವಾಗ ಅನಿಸ್ತು ನಿಮ್ಗೆ. ಸೊ ಹಾಗಾಗಿ ಕ್ರೈಮ್ ಗಳು ಗೊತ್ತಾಗ್ತಾ ಹೋಗ್ಬೇಕು ಅಂತ ಕೇಳಿದಾಗ, ನೀವು ಯಾವುದೇ ಒಂದು ನಿಮ್ಮ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇನ್ಫಾರ್ಮೇಶನ್ ಆ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಾದ್ರೆ ನೀವೇನ್ ಸೇವ್ ಅಂತ ಕೊಡ್ತೀರಾ, ಸೇಫ್. ಆದರೆ ಇನ್ ಕೇಸ್ ಆಫ್ ದಟ್ ಮಿಸ್ಯೂಸ್ ಆಫ್ ಯುವರ್ ಕ್ರೆಡಿಟ್ ಕಾರ್ಡ್ ಅಂಡ್ ಡೆಬಿಟ್ ಕಾರ್ಡ್, ಯು ಹ್ಯಾವ್ ಟು ಸ್ಯೂ ದಟ್ ಪರ್ಟಿಕ್ಯುಲರ್ ಕಂಪನಿ ವಿಚ್ ಸ್ಟೋರ್ಡ್ ಯುವರ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಡೇಟಾ. ಕಂಪನಿ ಇಸ್ ಆಕ್ಟಿಂಗ್ ಆಸ್ ಅ ಇಂಟರ್ಮೀಡಿಯರಿ. ಓಕೆ, ನಿಮ್ಮ ಒಂದು ಡೇಟಾನ ಅವರೊಂದು ಡೇಟಾ ಇಟ್ಕೊಂಡಿದ್ದಾರೆ ಅವರು.
ನಿಮ್ಮ ಡೇಟಾ ಅವ್ರು ಇಟ್ಕೊಳ್ಳೋ ಜವಾಬ್ದಾರಿ ಅವ್ರಿಗಿತ್ತು, ನಿಮ್ಮ ಡೇಟಾ ಸೇಫ್ ಗಾರ್ಡ್ ಮಾಡುವಂತ ಜವಾಬ್ದಾರಿ ಆ ಒಂದು ಟ್ರಸ್ಟ್ ನೀವು ಅವ್ರು ಕೊಟ್ಟಿದ್ರಿ. ನೀವು ಯಾವಾಗ ಅವರ ಒಂದು ಇಂಟರ್ನಲ್ ಲ್ಯಾಪ್ಸಸ್ ಗಳಿಂದನೋ ಅಥವಾ ಎಕ್ಸ್ಟರ್ನಲ್ ಥ್ರೆಟ್ ಗಳಿಂದನೋ ಆ ಡೇಟಾ ಕಾಂಪ್ರಮೈಸ್ ಆಗುತ್ತೋ, ಅವಾಗ ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇಂದ ಏನ್ ಲಾಸ್ ಆಗುತ್ತೋ ಅದು ಜಸ್ಟ್ ಯಾರೋ ಕ್ರೈಮ್ ಮಾಡೋದು ಅಂತ ಲೆಕ್ಕ ಬರೋದಿಲ್ಲ. ಯಾರು ಜೊತೆಗೆ ಯಾವ ಕಂಪನಿ ಜೊತೆ ನೀವು ಇನ್ಫಾರ್ಮೇಶನ್ ಶೇರ್ ಮಾಡಿರ್ತೀರೋ ಆ ಕಂಪನಿ ವಿಲ್ ಬಿಕಮ್ ದ ಅಕ್ಯೂಸ್ ನಂಬರ್ ಒನ್. ಅವ್ರ ಡೇಟಾ ಯೂಸ್ ಮಾಡ್ಕೊಂಡು ಯಾರು ಮಾಡಿದ್ದಾರೆ ದಟ್ ಬಿಕಮ್ಸ್ ಅಕ್ಯೂಸ್ ನಂಬರ್ ಟೂ. ಬಟ್ ಯು ಹ್ಯಾವ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ಫೈಲ್ ದ ಕಂಪ್ಲೇಂಟ್ ಅಗೇನ್ಸ್ಟ್ ದ ಪರ್ಟಿಕ್ಯುಲರ್ ಕಂಪನಿ ವಿಚ್ ಹ್ಯಾಸ್ ಸ್ಟೋರ್ಡ್ ಯುವರ್ ಡೇಟಾ. ಆದ್ರೆ ನಿಮಗೆ ಗೊತ್ತಿರಬೇಕಿದೆ ನೀವು ಎಲ್ಲೆಲ್ಲಿ ಆಕ್ಸೆಸ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಕೆಲವರು ಇರ್ತಾರೆ ಕೋಲಿಕ್ಸ್, ಓಕೆ ಎಲ್ಲ ಕಡೆ ಅವರು ಸೇವ್ ಮಾಡ್ಕೊಂಡು ಹೋಗಿರ್ತಾರೆ, ನೀವ್ ಹೇಳ್ತಾ ಇರೋದಿದೆಲ್ಲ ನಮ್ಮ ನಾವು ಕೇಳ್ಕೊತಾ ಇರೋವಾಗ ಇದು ನಮ್ಗೆ ಬೇಕಾಯ್ದು ಇದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅರ್ಥ ಮಾಡ್ಕೊಳ್ಳಿ ಇವೆಲ್ಲ ಅದೇ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ, ಇಲ್ಲಿ ಪ್ರಿಕಾಷನ್ ಇಸ್ ದ ಓನ್ಲಿ ಕ್ಯೂರ್. ನಿಮ್ಗೆ ನಾವು ಆರೋಗ್ಯದ ವಿಷಯ ಬಂದಾಗ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಿ, ಅಂದ್ರೆ ಮುಂಜಾಗ್ರತೆ ನಿಮ್ಗೆ ಟ್ರೀಟ್ಮೆಂಟ್ ಗಿಂತ ಅಥವಾ ಮೆಡಿಸಿನ್ ಗಿಂತ ಬೆಟರ್ ಅಂತ ಹೇಳ್ತೀವಿ. ಆದ್ರೆ ಈ ವಿಚಾರ ಬಂದಾಗ ನಿಮ್ಗೆ ಮುಂಜಾಗ್ರತೆ ಇಸ್ ದ ಓನ್ಲಿ ಕ್ಯೂರ್. ನೀವು ಒಂದ್ ವೇಳೆ ಯಾರಾದ್ರೂ ನಿಮ್ಮನ್ನ ಸೈಬರ್ ಕ್ರೈಮ್ ಮೂಲಕ ನಿಮ್ಮ ಬ್ಯಾಂಕ್ ಅಕೌಂಟ್ ದುಡ್ಡು ತಗೊಂಡ್ಬಿಟ್ರು ಅಂದ್ರೆ ಯಾವ ಪೊಲೀಸು ಹೆಲ್ಪ್ ಮಾಡಲ್ಲ, ನೆನ್ಪಿಟ್ಕೊಂಡ್ಬಿಡಿ. ನಾವು ನೋಡಿದೀವಿ ಬಹಳಷ್ಟು ಸೈಬರ್ ಕ್ರೈಮ್ ಕೇಸ್ಗಳನ್ನ ನೋಡಿದೀವಿ, ಪೊಲೀಸ್ ಕೂಡ ಅದನ್ನ ಹ್ಯಾಂಡಲ್ ಮಾಡೋದನ್ನ ನೋಡಿದೀವಿ. ಯಾಕಂದ್ರೆ ಅವ್ರು ಟೈಮ್ ತಗೊಳ್ತಾರೆ, ದುಡ್ಡು ಇನ್ ಯಾವುದೋ ದೇಶಕ್ಕೆ ಹೋಗ್ಬಿಡತ್ತೆ, ನಮ್ಮ ದೇಶದಲ್ಲೇ ಉಳಿಯಲ್ಲ. ಅಥವಾ ನಮ್ಮ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋದ್ರೂ ಕೂಡ ಅವರು ಇಂಟರ್ ಸ್ಟೇಟ್ ಸಮಸ್ಯೆಗಳಿರುತ್ತೆ. ಈಗ ಬಹಳಷ್ಟು ಸೈಬರ್ ಕ್ರೈಮ್ಗಳು ಆಗ್ತಾ ಇರೋದು ನಮ್ಮ ದುಡ್ಡನ್ನ ಬೇರೆ ದೇಶಕ್ಕೆ ತಗೊಂಡೋಗ್ಬಿಡ್ತಾರೆ, ಆ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಹಾಗಾಗಿ ದಯವಿಟ್ಟು ಸ್ವಲ್ಪ ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸಿದ್ರು ಕೂಡ ದಯವಿಟ್ಟು ಸ್ವಲ್ಪ ಅಟೆನ್ಷನ್ ಕೊಟ್ಟು ಕೇಳಿಸ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಯಾರು ಕಾಯ್ತಿಯಾರೆ ಆಲ್ರೆಡಿ ನಿಮ್ಮನ್ನ ಫೂಲ್ ಮಾಡೋದಕ್ಕೆ, ಅಥವಾ ನಿಮ್ಮ ಇನ್ಫಾರ್ಮೇಶನ್ ಆಲ್ರೆಡಿ ಎಲ್ಲೆಲ್ಲಿ ಸೇವ್ ಆಗಿದೆ ಎಷ್ಟು ಕಾಂಪ್ರಮೈಸ್ ಆಗಿದೆ ನಿಮ್ಗೆ ಗೊತ್ತಿರಲ್ಲ. ಇದನ್ನ ಕೇಳಿಸ್ಕೊಂಡ ಮೇಲೆ ಪ್ರಿಕಾಷನ್ಸ್ ತಗೊಳಕ್ ಹೆಲ್ಪ್ ಆಗುತ್ತೆ. ಮತ್ತೆ ಯಾರ್ಯಾರು ಇದನ್ನ ಇನ್ನು ಶೇರ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ದಯವಿಟ್ಟು ಮಾಡಿ, ಎಲ್ರಿಗೂ ಹೆಲ್ಪ್ ಆಗ್ಲಿ. ಹಾಗೇನೆ ಮಿಸ್ಟರ್ ಡಿಸೋಸಾ ಕೇಳಿದ್ದಾರೆ, ಇಸ್ ಇಟ್ ಓಕೆ ಟು ಗಿವ್ ಅವರ್ ಆಧಾರ್ ಕಾರ್ಡ್ ನಂಬರ್ ಟು ಆಧಾರ್ಸ್ ಅಂತ ಕೇಳ್ತಿದ್ದಾರೆ. ಯಾಕಂದ್ರೆ ಇವತ್ತು ಆಧಾರೇ ನಮ್ಮ ಹೆಸರಾಗ್ಬಿಟ್ಟಿದೆ, ಈಗ ಆಧಾರ್ನ ಎಲ್ಲ ಕಡೆ ಯೂಸ್ ಮಾಡ್ತಿದೀವಿ. ಸೊ ಹಾಗಾದ್ರೆ ಆಧಾರ್ ನಂಬರ್ನ ಯಾರಿಗಾದ್ರು ಕೊಡೋದು ಓಕೆನಾ ಅಂತ ಕೇಳ್ತಿದ್ದಾರೆ. ನೋಡಿ, ಆಧಾರ್ ನಂಬರ್ ನೀವು ಯಾರಿಗೆ ಕೊಡ್ತಿದ್ದೀರಾ, ಯಾವ ಪರ್ಪಸ್ ಕೊಡ್ತಿದ್ದೀರಾ ಅಂತ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಪರ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ನೀವು ಆಧಾರ್ ನಂಬರ್ನ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಕಂಪಲ್ಸರಿ ಕೊಡಬೇಕು ಅಂತ ಪದ್ಧತಿ ಇಲ್ಲ. ಬಿಕಾಸ್ ಈ ಒಂದು ಕೇಸ್ ಅಂದ್ರೆ ನಮ್ಗೆ ಪ್ರೈವಸಿ ಈಸ್ ಅ ಫಂಡಮೆಂಟಲ್ ರೈಟ್ ಅಂತ ಅದು ಡಿಸೈಡ್ ಆಗಿರೋದು. ನಾವ್ ಯಾಕೆ ಆಧಾರ್ ನಂಬರ್ನ ಕಂಪಲ್ಸರಿ ಶೇರ್ ಮಾಡ್ಬೇಕಿದೆ ಆ ಜೊತೆಗಾದ್ರು, ಅಥವಾ ಒಂದು ಮೊಬೈಲ್ ಸಿಮ್ ಕಾರ್ಡ್ ತಗೋಬೇಕಾದ್ರೆ ಆಧಾರ್ ನಂಬರ್ ಕೇಳ್ತಿದ್ರು, ಕಂಪಲ್ಸರಿ ಕೇಳ್ತಿದ್ರು ಒಂದು 4-5 ವರ್ಷ ಮುಂಚೆ. ಸೊ ಹಾಗಾಗಿ ಆಧಾರ್ ನಂಬರ್ನ ನೀವು ಜನರಲ್ ಆಗಿ ಸಿ, ಆಧಾರ್ ಇಸ್ ಅಗೇನ್ ಯುವರ್ ಇಂಡಿವಿಜುವಲ್ ಐಡೆಂಟಿಟಿ, ಅದನ್ನ ನೀವು ಯಾರಿಗೂ ಶೇರ್ ಮಾಡೋದಿಲ್ಲ ಖಂಡಿತವಾಗ್ಲೂ ಹೋಗುತ್ತೆ, ನಿಮ್ಗೆ ಗೊತ್ತದೆ. ಯಾರಿಗಾದ್ರು ಶೇರ್ ಮಾಡ್ಬೇಕಾದ್ರೆ ಅವ್ರಿಗೆ ಕಂಪಲ್ಸರಿ ಶೇರ್ ಮಾಡ್ಬೇಕು ಅಂತ ಕೇಳಿದಾಗ ಅದು ನೋಡ್ಕೊಂಡು ಮಾಡಿ, ನೀವು ಕಂಪಲ್ಸರಿ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಂತ ಆಧಾರ್ ನಂಬರ್ ನೀವು ಶೇರ್ ಮಾಡೋದ್ರಿಂದ ಕೂಡ ಏನ್ ತಪ್ಪಿಲ್ಲ, ಯಾಕಂದ್ರೆ ಆಧಾರ್ ನಂಬರ್ 1 ನಿಮ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಸಿಗೋದಕ್ಕೆ ಚಾನ್ಸ್ ಇಲ್ಲ. ಆಧಾರ್ ನಂಬರ್ ಯಾರು ಕೊಟ್ಟಿದ್ದಾರೆ, ಯಾರು ಸಂಬಂಧಪಡುತ್ತೆ ಚೆಕ್ ಮಾಡೋದಕ್ಕೆ ಕೂಡ ನಾನು ಗೌರ್ಮೆಂಟ್ ವೆಬ್ಸೈಟ್ ಗಳಿದೆ, ನೀವು ವೆರಿಫೈ ಮಾಡ್ಕೋಬಹುದು ಇಂಥ ಆಧಾರ್ ನಂಬರ್ ಇಂಥವ್ರಿಗೆ ಸಂಬಂಧ ಪಡತ್ತಾ ಅಂತ ವೆರಿಫೈ ಮಾಡ್ಕೋಬಹುದು. ಬಟ್ ಆಧಾರ್ ನಂಬರ್ ಅಲೋನ್ ಇಸ್ ನಾಟ್ ಅ ವೆರಿ ಬಿಗ್ ಥ್ರೆಟ್. ಸೊ ಗ್ರೇಟ್, ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ಬಣ್ಣಿಂದ್ರ ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ, ಇದು ಪ್ರಾಬ್ಲಿ ನಿಮ್ಗೆ ಬಹಳ. ಅವ್ರು ಕೇಳ್ತಾರೆ ಗಿರೀಶ್ ಅವರು, ಹಾಯ್ ಸರ್, ಇಫ್ ಎನಿಒನ್ ವಾಂಟ್ಸ್ ಟು ಬಿಕಮ್ ಎ ಫೊರೆನ್ಸಿಕ್ ಎಕ್ಸ್ಪರ್ಟ್ ವಾಟ್ ಕ್ವಾಲಿಫಿಕೇಶನ್ಸ್ ವಿ ಹ್ಯಾವ್ ಟು ಡೂ ಅಂಡ್ ವಾಟ್ ಇಸ್ ದ ಸ್ಕೋಪ್ ಅಂತ ಕೇಳ್ತಿದ್ದಾರೆ. ಈಗ ಅವರು ಫೊರೆನ್ಸಿಕ್ ಎಕ್ಸ್ಪರ್ಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ ಬಹಳಷ್ಟು ಜನ ಈಗ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರೋರು ಅವರ ಕರಿಯರ್ ನ ಬಿಲ್ಡ್ ಮಾಡ್ಕೋಬೇಕು ಅಂತಾರೆ, ಅಂತವರಿಗೆ ಪ್ರಾಬ್ಲಿ ಸೂಕ್ತ ಅಂತ ಅನ್ಸುತ್ತೆ. ಸರ್, ಫೋರೆನ್ಸಿಕ್ ಎಕ್ಸ್ಪರ್ಟ್ ಇಸ್ ಅ ವೆರಿ ಅಬ್ಸ್ಟ್ರಾಕ್ಟ್ ಟರ್ಮ್. ವೆನ್ ಸಂಬಡಿ ಕಾಲ್ಸ್ ದೆಮ್ಸೆಲ್ವ್ಸ್ ಆಸ್ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್, ಇನ್ ವಾಟ್ ಡೊಮೈನ್ ಆಫ್ ಸೈನ್ಸ್ ದೇ ಆರ್ ಎಕ್ಸ್ಪರ್ಟ್ ಅಂತ ಪ್ರಶ್ನೆ ಬರುತ್ತೆ. ಸಿ, ಫೋರೆನ್ಸಿಕ್ ಇಸ್ ಅ ಅಮಲ್ಗಮೇಷನ್ ಆಫ್ ವೇರಿಯಸ್ ಸಬ್ಜೆಕ್ಟ್ಸ್. Okay, so for example, if you are from commerce background, if you want to be called as a forensic expert, you can choose to be a forensic accountant or forensic auditor. So you then be called as a forensic expert. If you are having a BA or MA in linguistics, for example, so you can be called as a forensic linguistic expert. That is limited to only study of the languages or the script. If you want to be a forensic toxicologist, you have to have a chemistry background. If you're called as a forensic, digital forensic expert, you had at least BE computer science or BSc computer science background irbekirutte nimge. Wow. So, ಆ ರೀತಿಯಲ್ಲಿ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಎಕ್ಸ್ಪರ್ಟ್ ಅಂತ ಕರ್ಕೋಬೇಕು ಅನ್ಕೊಂಡಿದ್ದೀರೋ
ಆ ರಿಲೆವೆಂಟ್ ಸಬ್ಜೆಕ್ಟಿನ ಒಂದು ಬ್ಯಾಕ್ ಗ್ರೌಂಡ್ ಇದ್ದು ನೀವು ಯಾವಾಗ ಆ ಒಂದು ನಾಲೆಜ್ ನ ಇನ್ವೆಸ್ಟಿಗೇಷನ್ ಯೂಸ್ ಮಾಡಕ್ ಶುರು ಮಾಡ್ತಿರೋ ದೆನ್ ಯು ವಿಲ್ ಬಿ ಕಾಲ್ಡ್ ಆಸ್ ಅ ಫೋರೆನ್ಸಿಕ್ ಎಕ್ಸ್ಪರ್ಟ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಟ್ರೀಮ್ ಆಫ್ ಸ್ಟಡಿ. ಐ ಥಿಂಕ್ ಸಿನ್ಸ್ ಇಟ್ಸ್ ಎ ವೆರಿ ರೇರ್ ಸಬ್ಜೆಕ್ಟ್ ಪ್ರಾಬ್ಲಿ ಇದ್ರ ಬಗ್ಗೆ ನಾವು ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಒಂದು ಕೋರ್ಸ್ ಮಾಡಿದ್ರೆ ಬಹಳಷ್ಟು ಜನಕ್ಕೆ ತಲುಪತ್ತೆ ಅಂತ ಅನ್ಸುತ್ತೆ. ಇನ್ನಿವೆ ಪಣೀಂದ್ರ ನಾವು ಮತ್ತೆ ಮಾತಾಡೋಣ ಅದ್ರ ಬಗ್ಗೆ. ಸೊ ಚೇತನ್ ಅವರು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ದಾರೆ, ನಮ್ಮ ಫಿನಾನ್ಷಿಯಲ್ ರಿಲೇಟೆಡ್ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಗಳನ್ನ ಎಕ್ಸೆಲ್ ಶೀಟ್ ಅಲ್ಲಿ ಅಥವಾ ಗೂಗಲ್ ಶೀಟ್ ಅಲ್ಲಿ ಹಾಕ್ಬಿಟ್ಟು ಜಿಮೇಲ್ ನಲ್ಲಿ ಇಡುವುದು ಎಷ್ಟು ಸೇಫ್ ಅಂತ ಕೇಳ್ತಿದ್ದಾರೆ. ಸರ್, ನಿಮ್ಮ ಇವತ್ತಿನ ದಿನ ನಮ್ಮ ನಮ್ಮ ಡೇಟಾ ಅಂತಲ್ಲ, ನೀವು ಅಂತಾನೆ ಅಲ್ಲ, ಪ್ರತಿಯೊಂದು ಕಂಪನಿ ಕೂಡ ಕ್ಲೌಡ್ ಸ್ಟೋರೇಜ್ ಶಿಫ್ಟ್ ಆಗಿದ್ದಾರೆ. ಅಂದ್ರೆ ಆ ಕ್ಲೌಡ್ ಶಿಫ್ಟ್ ಆಗೋದ್ರಿಂದ ನಿಮ್ಮ ಡೇಟಾ ಏನು ನೀವು ಗೂಗಲ್ ಶೀಟ್ಸ್ ಅಲ್ಲಿ ಶೇರ್ ಮಾಡ್ತಿದ್ದೀರಾ, ದಟ್ ಇಸ್ ಆಕ್ಚುಲಿ ಶೇರ್ಡ್ ಇನ್ ದ ಗೂಗಲ್ ಕ್ಲೌಡ್. ಓಕೆ, ಸೊ ಆ ಒಂದು ಪರ್ಟಿಕ್ಯುಲರ್ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಆ ಕಂಪನಿಗಳು ಆ ಒಂದು ಸೇಫ್ಟಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕೋಟಿಗಳ ಇನ್ಫ್ರಾಸ್ಟ್ರಕ್ಚರ್ಗಳು ಇನ್ವೆಸ್ಟ್ ಮಾಡಿ, ಫೈರ್ ವಾಲ್ ಇರ್ಬೋದು, ನೆಟ್ವರ್ಕಿಂಗ್ ಪ್ರೋಟೋಕಾಲ್ಸ್ಗಳಿರ್ಬೋದು, ಸೆಕ್ಯೂರ್ ಮಾಡಿ ನಿಮ್ಮ ಡೇಟಾಗಳನ್ನ ಸೆಕ್ಯೂರ್ ಮಾಡಬೇಕು ಅಂತ ಎಷ್ಟೋ ಕೋಟಿಗಳ ಗಟ್ಟಲೆ ಅವ್ರು ಇನ್ವೆಸ್ಟ್ ಮಾಡಿ ರೆಡಿ ಇಟ್ಕೊಂಡಿರ್ತಾರೆ. ಆಸ್ ಫಾರ್ ಆಸ್ ನಿಮ್ಮ ಯೂಸರ್ ನೇಮು, ನಿಮ್ಮ ಪಾಸ್ವರ್ಡ್ ನಿಮ್ಮ ಹತ್ರ ಇರೋ ತನಕನೂ ನಿಮ್ಮ ಡೇಟಾ ಸೇಫ್. ಇಂಥ ಕಂಪನಿಗಳು ನಿಮ್ಮ ಡೇಟಾಗೆ ಯಾವುದೇ ತರಹದ ಧಕ್ಕೆ ಬರದೇ ಇರೋ ತರ ನೋಡ್ಕೊಳ್ಳೋದಕ್ಕೋಸ್ಕರ ಅಂತಾನೇ ಇರುವಂತಹ ಕಂಪನಿಗಳು. ಸೊ ಹಾಗಾಗಿ ಈ ಗೂಗಲ್ ಅಂತಾನೆ ಅಲ್ಲ, ಅಮೆಜಾನ್ ಕ್ಲೌಡ್ ಇದೆ, ಸೊ ಸಿಸ್ಕೋ ಎಷ್ಟೊಂದು ಅಪ್ಲಿಕೇಶನ್ ಗಳಿದೆ. ಸೊ ಈ ಕಂಪನಿಗಳು ನಿಮ್ಮ ಡೇಟಾ ಸೆಕ್ಯೂರ್ ಮಾಡ್ಲಿಕ್ಕೆ ಅಂತಾನೆ ಬಜೆಟ್ ಕೋಟ್ಯಾಂತರ ರೂಪಾಯಿ ಬಜೆಟ್ ಅವ್ರು ಇಂಟರ್ನ್ಯಾಷನಲ್ ಇದರಲ್ಲಿ ಅವ್ರ ಸಂಬಂಧಪಟ್ಟ ಅವ್ರು ಇನ್ವೆಸ್ಟ್ ಮಾಡೋದ್ರಿಂದ ಆಸ್ ಫಾರ್ ಆಸ್ ದ ಕ್ಲೌಡ್ ಸ್ಟೋರೇಜ್ ಇಸ್ ಕನ್ಸರ್ನ್ ದೀಸ್ ಕಂಪನೀಸ್ ಆರ್ ಗುಡ್. ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ನಿಮ್ಮ ಹತ್ರ ಇರೋ ತನಕ ದಿಸ್ ಡಾಕ್ಯುಮೆಂಟ್ಸ್ ಆರ್ ದಿಸ್ ಡೇಟಾ ಇಸ್ ಸೇಫ್. ಯಾವಾಗ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕಾಂಪ್ರಮೈಸ್ ಆಗುತ್ತೋ ದಟ್ ಇಸ್ ಅಪ್ ಟು ಯುವರ್ ರಿಸ್ಕ್. ಓಕೆ ಓಕೆ, ನಿತಿನ್ ಅವರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಏನಾಗ್ತಿದೆ ಅಂದ್ರೆ, ನಾವೆಲ್ಲ ಇ ಎಂ ಐ ಅಲ್ಲಿ ಕೊಂಡ್ಕೊಳ್ತೀವಿ ಅಥವಾ ಸಾಲ ತಗೊಳ್ಳೋ ಅಭ್ಯಾಸ ಇದೆ. ಈಗಂತೂ ಪೇಡೆ ಲೋನು, ಮೊನ್ನೆ ಹೈದರಾಬಾದ್ ಅಲ್ಲಿ ಒಂದು ದೊಡ್ಡ ಡ್ರಾಮಾ ನಡೀತಾ ಇದೆ. ಈಗ ಹೈದರಾಬಾದ್ ಅಲ್ಲಿ ಬಹಳಷ್ಟು ಆನ್ಲೈನ್ ಲೆಂಡಿಂಗ್ ಫಾರ್ಮ್ಸ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಬಹಳ ಜನ ಅರೆಸ್ಟ್ ಮಾಡಿದ್ರು ಸೈಬರ್ ಕ್ರೈಮ್. ಯಾಕೆ ಹಾಕೊಳ್ತಾರೆ ಅಂದ್ರೆ, ನಮ್ಮ ಮೊಬೈಲ್ ಅಲ್ಲಿ ಅವರು ಆಪ್ ನ ಇನ್ಸ್ಟಾಲ್ ಮಾಡಕ್ ಹೇಳ್ತಾರೆ, ಮಾಡ್ತಾ ಇದ್ದಾಗ ನಮ್ಮ ಡೇಟಾ ಎಲ್ಲ ತಗೊಂಡ್ಬಿಡ್ತಾರೆ. ಈ ಮೊಬೈಲ್ ಆಪ್ ನ ಇನ್ಸ್ಟಾಲ್ ಮಾಡಿ ಅದ್ರ ಮೂಲಕ ಸಾಲ ತಗೊಳ್ಳೋದು ಸೇಫ್ ಅಂತ ನಿತಿನ್ ಕೇಳ್ತಿದ್ದಾರೆ, ನಿಮ್ಮ ಉತ್ತರ. ಸರ್ ನೋಡಿ, ಈ ಒಂದು ಸೆಕ್ಟರ್ ಅಲ್ಲಿ ದೇರ್ ಆರ್ ಟೂ ಕ್ಯಾಟಗರೀಸ್ ಆಫ್ ಕಂಪನೀಸ್. ಒನ್ ಕ್ಯಾಟಗರಿ ಇಸ್ ರಿಜಿಸ್ಟರ್ಡ್ ಕಂಪನೀಸ್, ಅದರ್ ಕ್ಯಾಟಗರಿ ಇಸ್ ನಾನ್ ರಿಜಿಸ್ಟರ್ಡ್. ರಿಜಿಸ್ಟರ್ಡ್ ನಾನ್ ರಿಜಿಸ್ಟರ್ಡ್, ಇಟ್ ಈಸ್ ಅ ಆರ್ ಬಿ ಐ ಅಪ್ರೂವ್ಡ್ ಎನ್ ಬಿ ಎಫ್ ಸಿಸ್, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಸೆಕ್ಟರ್ಸ್. ಸೊ ಅವ್ರಿಗೆ ಲೈಸೆನ್ಸ್ ಇದ್ದು ಅವರ ಒಂದು ಮಾನದಂಡ, ಅವ್ರಿಗೊಂದು ಸ್ಟ್ರಕ್ಚರ್ ಕೊಟ್ಟಿರ್ತಾರೆ ಆರ್ ಬಿ ಐ ಇಂದ ಇದೇ ರೀತಿ ಮಾಡಬೇಕಿದೆ ಅಂತ, ಅದು ಮಾಡ್ಕೊಂಡು ಹೋಗ್ತಾರೆ. ದಟ್ ಈಸ್ ಸೇಫ್. ಅಂದ್ರೆ ಆಸ್ ಎ ಯೂಸರ್ ನಿಮ್ಗೆ ಯಾವ ಕಂಪನಿ ಎನ್ ಬಿ ಎಫ್ ಸಿ ಆಗಿ ಆರ್ ಬಿ ಐ ಇಂದ ಗೈಡ್ಲೈನ್ಸ್ ಕೊಟ್ಟು ರಿಜಿಸ್ಟರ್ ಆಗಿದೆ ಅಂತ ತಿಳ್ಕೋಬೇಕಾಗಿರೋ ಜವಾಬ್ದಾರಿ ಆಸ್ ಎ ಯೂಸರ್ ನಿಮ್ಗೆ ಬಿಟ್ಟಿರೋದು. ಇದೇ ಒಂದು ಹಂತದಲ್ಲಿ ಎಷ್ಟೋ ಕಂಪನಿಗಳು ರಿಜಿಸ್ಟ್ರೇಷನ್ ಇಲ್ಲದೇನೆ ಅವರು ಆಪರೇಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಕಂಪನಿಗಳು ಏನ್ ಮಾಡ್ತವೆ, ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ಅಲೋ ಯುವರ್ ಅಲೋ ದ ಆಕ್ಸೆಸ್ ಟು ಯುವರ್ ಫೋನ್ ಬುಕ್, ಅಲೋ ದ ಆಕ್ಸೆಸ್ ಟು ಯುವರ್ ಗ್ಯಾಲರಿ ಎಲ್ಲ ತಗೋತಾರೆ. ನೀವು ದುಡ್ಡು ವಾಪಸ್ ಕಟ್ಟಿಲ್ಲ ಅಂತ ಹೇಳಿದಾಗ ನಿಮ್ಮ ನಿಮ್ಮ ಕಾಂಟ್ಯಾಕ್ಟ್ ಗಳು ಶೇರ್ ಮಾಡ್ತಾರ ಅವರು. ಏನು ನೀವು ಫೋರ್ ಟ್ವೆಂಟಿ ನೀವು ಸಾಲ ತಗೊಂಡು ಓಡೋಗೋ ಪ್ರಯತ್ನ ಮಾಡ್ತಿದ್ದೀರಾ, ನಿಮ್ಮನ್ನ ನಂಬಬೇಡಿ ಅಂತ ಅವ್ರು ನಿಮ್ಮ ನಿಮ್ಮ ಕಾಂಟ್ಯಾಕ್ಟ್ಗಳಿಗೆ ಆ ಒಂದು ವಿಚಾರಗಳನ್ನ ಕೊಡ್ತಾ ಹೋಗ್ತಾರ ಅವರು. ಅದ್ರಿಂದ ನಿಮ್ಗೆ ಹರಾಸ್ಮೆಂಟ್ ಶುರು ಆಗುತ್ತೆ ನಿಮಗೆ. ಸೊ ಈ ತರ ಬಂದಾಗ ಆ ಇ ಎಂ ಐ ಜನ ಏನಂತಾರೆ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಕನ್ವೀನಿಯನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ವೆನ್ ಯು ಆರ್ ಡಿಸ್ಕಸಿಂಗ್ ಅಬೌಟ್ ಕನ್ವೀನಿಯನ್ಸ್, ಈಕ್ವಲಿ ಯು ಆರ್ ಎಕ್ಸ್ಪೋಸ್ ಟು ಸೆಕ್ಯೂರಿಟಿ ರಿಸ್ಕ್. ಸೊ ನೀವು ಎಷ್ಟು ಕನ್ವೀನಿಯಂಟ್ ಆಗಿ ಮನೆ ಕುತ್ಕೊಂಡು ದುಡ್ಡು ತಗೋಬೇಕು ಅಂತ ಯೋಚನೆ ಮಾಡ್ತಿರೋ, ನೀವು ಇದಕ್ಕೆಲ್ಲ ಪ್ರಿಪೇರ್ ಆಗಬೇಕಿದೆ. ಹಾಗಾಗಿ ನನ್ನ ಒಂದು ಸಿನ್ಸಿಯರ್ ಪರ್ಸನಲ್ ರೆಕಮೆಂಡೇಶನ್ ಇಸ್ ದಟ್ ನಿಮ್ಗೆ ಯಾವುದು ಅಷ್ಟು ಈಸಾಗಿ ಸಿಗೋದಿಲ್ಲ. ದಯವಿಟ್ಟು ಬ್ಯಾಂಕ್ಗೆ ವಿಸಿಟ್ ಮಾಡಿ, ನಿಮ್ಮ ನಿಮ್ಮ ಯೋಗ್ಯತೆ ಪ್ರಕಾರ ನಿಮಗೆ ಖಂಡಿತವಾಗ್ಲೂ ಲೋನ್ ಕೊಡ್ತಾರೆ. ನಿಮಗೆ ದಯವಿಟ್ಟು ಆನ್ಲೈನ್ನಲ್ಲಿ ನಿಮಗೆ ಗೊತ್ತಿಲ್ಲದೇನೆ ಯಾವ್ದಾವುದೋ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ ತಗೊಳ್ಳೋ ಪ್ರಯತ್ನಗಳು ಮಾಡಬೇಡಿ. ಯಾಕೆಂದ್ರೆ ಎರಡು ತರ ರಿಸ್ಕ್ಗಳಿದೆ ಇದರಲ್ಲಿ. ಸೊ ಇಲ್ಲಿ ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಕ್ವೆಶನ್ ಇದೆ. ದಿಲೀಪ್ ಕೇಳ್ತಿದ್ದಾರೆ, ಮಾರ್ಕೆಟಿಂಗ್ ಮತ್ತು ಅಡ್ವರ್ಟೈಸಿಂಗ್ ಮೇಲ್ಗಳು ತುಂಬಾ ಬರುತ್ತೆ, ಅದನ್ನ ಸ್ಟಾಪ್ ಮಾಡೋದು ಹೇಗೆ, ಮತ್ತೆ ಅದು ನಮ್ಗೆ ಏನಾದ್ರು ಹಾರ್ಮ್ಫುಲ್ ಆ, ನಮ್ ಡೇಟಾ ಏನಾದ್ರು ತೆಗಿತಾರ ಅಂತ ಕೇಳ್ತಿದ್ದಾರೆ. ನೀವು ಯಾವುದೇ ಒಂದು ಅನಾನಿಮಸ್ ಅಥವಾ ನಿಮ್ಗೆ ಗೊತ್ತಿರೋ ಕಡೆಯಿಂದ ಬಂದಿರುವಂತ ಒಂದು ಲಿಂಕ್ ನ ಕ್ಲಿಕ್ ಮಾಡೋದ್ರಿಂದ ಆ ಲಿಂಕ್ ಅಲ್ಲಿ ಯಾವ ತರ ಬೇಕಾದ್ರೂ ಒಂದು ಪ್ರೋಗ್ರಾಮಿಂಗ್ ಮಾಡಿ ಕಳಿಸುವಂತ ಪ್ರೊವಿಷನ್ ಇವತ್ತಿನ ನಾವು ನೋಡ್ತಾ ಇದೀವಿ. ಅಂದ್ರೆ ದಟ್ ಲಿಂಕ್, ಆ ಲಿಂಕ್ ಕ್ಲಿಕ್ ಮಾಡೋದ್ರಿಂದನೇ ನಿಮ್ಮ ಕಂಪ್ಯೂಟರ್ಗೆ ಒಂದು ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಗ್ಬಹುದು, ನಿಮ್ಮ ಎಂಟೈರ್ ಫೈಲ್ಗಳು ಲಾಕ್ ಆಗ್ಬಿಡ್ಬೋದು. ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ಎಷ್ಟು ದುಡ್ಡು ಕಟ್ಬೇಕಿದೆ, ಯಾರಿಗೂ ಬಿಟ್ ಕಾಯಿನ್ಸ್ ಮುಖಾಂತರ ಕಟ್ಬೇಕಿದೆ ಇಂಟರ್ನ್ಯಾಷನಲ್ ಏನೋ ಡಾರ್ಕ್ ವೆಬ್ ಅಲ್ಲಿ. ಓಕೆನಾ, ಆ ಥರ ಅಟ್ಯಾಕ್ ಆಗ್ಬೋದು.
ಮತ್ತೆ ನೀವು ಆತರ ಲಿಂಕ್ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಕಂಪ್ಯೂಟರ್ ನಿಮ್ಗೆ ಗೊತ್ತಿಲ್ಲದೇ ಯಾವ್ದೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ಬೋದು, ಸ್ಪೈವೇರ್ಗಳು ಇನ್ಸ್ಟಾಲ್ ಮಾಡಬಹುದು. ಸೊ ನಾವು ಕೂಡ ಇನ್ವೆಸ್ಟಿಗೇಷನ್ ನಂತರ ಮಾಡಬೇಕಾದಾಗ ಈ ತರ ಯೋಚನೆಗಳನ್ನ ನಾವು ಮಾಡಿರ್ತೀವಿ. ಓಕೆನಾ? ಹಾಗಾಗಿ ನಿಮ್ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಮೇಲ್ ನೀವು ಬರ್ತಾ ಇತ್ತು ಅಂತ ಕೇಳಿದ್ರೆ ಅದಕ್ಕೆ ಅನ್ಸಬ್ಸ್ಕ್ರೈಬ್ ಮಾಡುವಂತ ಆಪ್ಷನ್ ನಿಮ್ಗೆ ಆ ಮೇಲಲ್ಲೇ ಕೊಟ್ಟಿರ್ತಾರೆ. ಮತ್ತೆ ಆ ಒಂದು ಮೇಲ್ ನೀವು ಸ್ಪ್ಯಾಮ್ ಅಂತ ಕೂಡ ನೀವು ರಿಪೋರ್ಟ್ ಮಾಡಬಹುದಿದೆ. ಓಕೆನಾ? ಆ ಒಂದು ಜವಾಬ್ದಾರಿ ನೀವು ಮಾಡ್ಕೊಳ್ಬೇಕಿರತ್ತೆ. ಹಾಗಂತ ನೀವು ಬರುವಂತ ಇಮೇಲ್ಗಳಲ್ಲಿ ಏನೋ ಒಂದು ಲಿಂಕ್ಗಳಿರುತ್ತೆ, ಅಟ್ಯಾಚ್ಮೆಂಟ್ಗಳಿರುತ್ತೆ, ದಯವಿಟ್ಟು ನಿಮ್ಗೆ ಗೊತ್ತಿಲ್ಲದ ಒಂದು ಇಮೇಲ್ಗಳಿಂದ ಬಂದಿರಬೇಕಾದಾಗ ಲಿಂಕ್ ಗಳನ್ನ ಕ್ಲಿಕ್ ಮಾಡಬೇಡಿ. ಆ ಲಿಂಕ್ ಕ್ಲಿಕ್ ಮಾಡೋದ್ರಿಂದ ನಿಮ್ಮ ಡೇಟಾ ಆಗಿರ್ಬೋದು, ನಿಮ್ಮ ಕಂಪ್ಯೂಟರ್ ಆಗಿರ್ಬೋದು, ದಟ್ ಮೇಡ್ ಬಿ ಅಟ್ಯಾಕ್. ಆ ಅಟ್ಯಾಕ್ ಆಗಿದೆ ಇಲ್ಲ ಅಂತ ನಿಮ್ಗೆ ಗೊತ್ತಾಗೋದಿಕ್ಕೇನೆ ಎಷ್ಟೋ ದಿನಗಳ ನಂತರ ಟೈಮ್ ಆಗಬಹುದಿದೆ ನಿಮ್ಗೆ. ಮತ್ತೆ ಸಂತೋಷ್ ಕೇಳ್ತಿದಾರೆ, ಈಗ ಆನ್ಲೈನ್ ಅಲ್ಲಿ ಮೋಸ ಹೋದ್ರೆ, ಯಾವ್ದೇ ತರದ ಸೈಬರ್ ಕ್ರೈಮ್ ಗೆ ನಾವು ವಿಕ್ಟಿಮ್ ಆದ್ರೆ ನಾವೇನ್ ಮಾಡ್ಬೇಕು? ಪೊಲೀಸ್ ಅಥವಾ ಬೇರೆ ಏನಾದ್ರೂ ಆಪ್ಷನ್ಸ್ ಇದೆಯಾ, ಏನ್ ಮಾಡ್ಬೇಕು ಅಂತ ಕೇಳ್ತೀರಾ? ಆನ್ಲೈನ್ ಸೈಬರ್ ಕ್ರೈಮ್ ಗಳಲ್ಲಿ ಮೂರ್ನಾಲ್ಕು ಹಂತಗಳು ಬರ್ತವೆ. ಒಂದು, ನೀವು ದುರ್ಕಳ್ಕೊಳ್ಳುವಂತ ವಿಚಾರ ಆಗಿರ್ಬೋದು. ಎರಡನೇದು, ನಿಮ್ಗೆ ಯಾರೋ ಒಂದು ವಿಡಿಯೋ ತೋರಿಸಿನೋ ಅಥವಾ ಒಂದು ಫೋಟೋ ತೋರಿಸಿನೋ ಬ್ಲಾಕ್ ಮೇಲ್ ಮಾಡ್ತಿರುವಂತ ವ್ಯಕ್ತಿಗಳಾಗಿರ್ಬೋದು. ಸಿಂಪಲ್ ಆಗಿ ಇವತ್ತಿನ ದಿನ cybercrime.gov.in, ಇದು ಸೆಂಟ್ರಲ್ ಗವರ್ಮೆಂಟ್ ವೆಬ್ಸೈಟ್. ಇದು cybercrime.gov.in. ಈ ಒಂದು ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ನಿಮ್ಮ ನಿಮ್ಮ ಸೈಬರ್ ಕ್ರೈಮ್ ಏನು, ನಿಮ್ಮ ಒಂದು ವಿಕ್ಟಿಮ್ ಆಗಿದಿರೋ ನೀವು, ನಿಮ್ಮ ಒಂದು ರಿಪೋರ್ಟ್ನ, ನಿಮ್ಮ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಅಲ್ಲಿ ನೀವು ರಿಜಿಸ್ಟರ್ ಮಾಡೋದ್ರಿಂದ ನಿಮ್ಮ ಲೋಕಲ್ ಸೈಬರ್ ಕ್ರೈಮ್, ಲೋಕಲ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ಲೋಕಲ್ ಅಲ್ಲಿ ನಮ್ಮ ಬೆಂಗಳೂರಿನಲ್ಲಿ 8 ಸೆನ್ ಸೆಷನ್ ಗಳಂತ ಮಾಡಿದ್ದಾರೆ. CEN, ಸೈಬರ್ ಕ್ರೈಮ್, ಎಕನಾಮಿಕ್ ಅಫೆನ್ಸಸ್ ಮತ್ತು ನಾರ್ಕೋಟಿಕ್ಸ್, ಇದು ಮೂರು ಕ್ರೈಮ್ ಗಳನ್ನ ಡೀಲ್ ಮಾಡೋದಕ್ಕಿಂತ ಎಕ್ಸ್ಕ್ಲೂಸಿವ್ ಪೊಲೀಸ್ ಸ್ಟೇಷನ್ ಗಳನ್ನ ಮಾಡಿರ್ತಾರೆ. ಆತರ ನೀವು ರಿಪೋರ್ಟ್ ಮಾಡೋದ್ರಿಂದ ಆ ರೆಸ್ಪೆಕ್ಟಿವ್ ಸೆನ್ ಸ್ಟೇಷನ್ ಗಳಿಗೆ ಈ ಒಂದು ಪೋರ್ಟಲ್ ಮುಖಾಂತರ ಅದು ಫಾರ್ವರ್ಡ್ ಆಗುತ್ತೆ. ನಂತರ ನೀವು ಅದನ್ನ ಇಲ್ಲಿ ಲೋಕಲ್ ನಿಮ್ಗೆ ಕರೀತಾರೆ, ಫರ್ದರ್ ಇನ್ಫಾರ್ಮೇಶನ್ ತಗೋತಾರೆ. ಇದು ಒಂದ್ ವಿಚಾರ. ಯಾವಾಗ ನೀವು ದುಡ್ಡು ಕಳ್ಕೊಂಡಿರ್ತೀರೋ, OTP ಶೇರ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಫಿನಾನ್ಷಿಯಲ್ ಫ್ರಾಡ್ ಆಗುತ್ತೋ, ಇಮ್ಮಿಡಿಯೇಟ್ ಆಗಿ ನೀವು ಬ್ಯಾಂಕ್ಗೆ ನೀವು ರಿಪೋರ್ಟ್ ಮಾಡಬೇಕಿದೆ, ನಿಮ್ಮ ಬ್ಯಾಂಕ್ ರಿಪೋರ್ಟ್ ಮಾಡಬೇಕಿದೆ. ಏನಂತ, ನಂಗೆ ಫ್ರಾಡ್ ಆಗಿದೆ, ಇಂಥ ಒಂದು ಅಕೌಂಟ್ ನನ್ನ ಅಕೌಂಟಿಂದ ಅಮೌಂಟ್ ಹೋಗಿದೆ. ಬ್ಯಾಂಕ್ ಮ್ಯಾನೇಜರ್ಗಳು ಈ ಒಂದು ವಿಚಾರನ ಸೂಕ್ಷ್ಮವಾಗಿ ಗಮನಿಸಬೇಕಿರುತ್ತೆ. ವಿತಿನ್ 24 hours, ವಿತಿನ್ 48 hours, ಅಂದ್ರೆ ವಿತಿನ್ 2 days ರಿಪೋರ್ಟ್ ಮಾಡೋದ್ರಿಂದ ಅದೇನು ಟ್ರಾನ್ಸ್ಫರ್ ಆಗಿರುತ್ತೆ, ಆ ಟ್ರಾನ್ಸ್ಫರ್ನ ಫ್ರೀಸ್ ಮಾಡಿ ಅಮೌಂಟ್ ವಾಪಸ್ ತಗೊಳ್ಳುವಂತ ಪರ್ಮಿಷನ್ ಬ್ಯಾಂಕ್ಗೆ ಇರುತ್ತೆ. ಅಂದ್ರೆ ಬ್ಯಾಂಕ್ ಹೋದ ತಕ್ಷಣ ಬ್ಯಾಂಕರ್ ಗಳು ಇದು ಕ್ರೈಮ್ ಆಗಿರ್ಬೇಕು, ಫಸ್ಟ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕಿದೆ ನೀವು ಅಂತ ಹೇಳ್ತಾರೆ ಅವರು. ಪೊಲೀಸ್ ಹತ್ರ ಹೋದ್ರೆ ಅಲ್ಲಿ ಕಂಪ್ಲೇಂಟ್ ತಗೋಬೇಕು ಬೇಡ ಯೋಚನೆ ಮಾಡ್ತಾರೆ ಅವರು. ಸೊ ಒಂದೇ ಕಂಪ್ಲೇಂಟ್ ನ ನೀವು ಕೊಡೋ ಬ್ಯಾಂಕ್ ಕೊಡ್ಬೇಕಿದೆ, ಸರ್ ನೋಡಿ ನೀವು ಬ್ಯಾಂಕ್ಗೂ ಕೊಡಿ ತಗೊಳ್ಳಿ, ದ ಸೇಮ್ ಕಂಪ್ಲೇಂಟ್ ಕಾಪಿ ಕೂಡ ಪೊಲೀಸ್ ಸ್ಟೇಷನ್ ಬರ್ದಿರ್ಬೇಕಿದೆ. ನೀವು ಅದೇ ಡಾಕ್ಯುಮೆಂಟ್ ಅಲ್ಲಿ ಕಂಪ್ಲೇಂಟ್ ಅಡ್ರೆಸ್ ಟು ಬ್ಯಾಂಕ್ ಮ್ಯಾನೇಜರ್, ಕಾಪಿ ಟು ದ ರೆಸ್ಪೆಕ್ಟಿವ್ ಪೊಲೀಸ್ ಆಫೀಸರ್. ಸೊ ಆ ಒಂದು ಡಾಕ್ಯುಮೆಂಟ್ ನ ನೀವು ಸ್ಟೇಷನ್ ಕೊಡ್ಬೇಕಿದೆ, ಅಕ್ನಾಲೆಜ್ಮೆಂಟ್ ತಗೋಬೇಕಿದೆ, ಬ್ಯಾಂಕ್ ಕೊಡ್ಬೇಕಿದೆ, ಅಕ್ನಾಲೆಜ್ಮೆಂಟ್ ತಗೋಬೇಕಿದೆ. ಬ್ಯಾಂಕ್ಗೆ ಯಾವುದೇ ಒಂದು ಡಾಕ್ಯುಮೆಂಟ್ ಕೊಡೋದ್ರಿಂದ ತಗೊಳ್ಳಿಕ್ ಬರೋದಿಲ್ಲ ಅಂತ ಹೇಳಿ ಬರೋದಿಲ್ಲ ಅವರು. ನೀವು ಯಾವುದೇ ಲೆಟರ್ ಕೊಟ್ಟರು ಕೂಡ ಒಂದು ಅಕ್ನಾಲೆಜ್ಮೆಂಟ್ ಕೊಡ್ಬೇಕಿದೆ, ನಿಮ್ಗೂ ಸೀಲ್ ಮಾಡಿ ಸೈನ್ ಮಾಡಿ ಬ್ಯಾಂಕ್ ಇಂದ ನಿಮ್ಗೂ ಅಕ್ನಾಲೆಜ್ಮೆಂಟ್ ಕೊಡ್ಬೇಕಿದೆ. ನೀವು ಈ ತರ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಟೈಮ್ನ ಕೂಡ ದಯವಿಟ್ಟು ಗಮನಿಸ್ಕೊಳ್ಳಿ. ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ಟೈಮಗ್ ಮಾಡಿದ್ದೀರಾ, ನೀವು ಕಂಪ್ಲೇಂಟ್ ಮಾಡಿದ ನಂತರ ನೀವು ಯಾರು ಟ್ರಾನ್ಸ್ಫರ್ ಮಾಡಿರ್ತೀರಾ ಅವ್ರ ಅಕೌಂಟ್ ಇಂದ ದುಡ್ಡು ಹೋಯ್ತು ಅಂತ ಕೇಳಿದ್ರೆ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಜವಾಬ್ದಾರಿ ಬರ್ತದೆ. ಯಾಕಂದ್ರೆ ಅವರು ಆಕ್ಟ್ ಮಾಡಿ ಅದನ್ನ ನಿಲ್ಸುವಂತ ಪ್ರಯತ್ನ ಮಾಡಲಿಲ್ಲ ಅಂತ ಬಂದಾಗ ಜವಾಬ್ದಾರಿ ನಿಮ್ಮ ಒಂದು ಬ್ಯಾಂಕ್ ಮ್ಯಾನೇಜರ್ ಬರುತ್ತೆ. ಮತ್ತೆ ನಿಮ್ಮ ನಿಮ್ಮ ಬ್ಯಾಂಕ್ಗಳ ಇಮೇಲ್ ಅಡ್ರೆಸ್ ಗಳೇನಿರುತ್ತೆ ತಿಳ್ಕೊಳ್ಳಿ. ನೀವು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನೀವು ಹೋಗಿ ಲೆಟರ್ ಕೊಡ್ಬೇಕು ಅಂತಿಲ್ಲ, ನಿಮ್ಮ ನಿಮ್ಮ ಬ್ಯಾಂಕ್ ನಿಮ್ಮ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಅಡ್ರೆಸ್ ಇಂದ ಮೇಲ್ ಕಳಿಸಿ. ಅದು ಕೂಡ ಇಟ್ಸ್ ಅ ವ್ಯಾಲಿಡ್ ಮೋಡ್ ಆಫ್ ಕಮ್ಯುನಿಕೇಶನ್. ಅದು ಕೂಡ ನೀವು ಬ್ಯಾಂಕ್ಗೆ ಜವಾಬ್ದಾರಿ ತರಬಹುದಿದೆ. ನೀವು ಎಲ್ಲಿ ತನಕ ಬ್ಯಾಂಕ್ಗೆ ಜವಾಬ್ದಾರಿ ಕೊಡೋದಿಲ್ವೋ, ನೀವು ಇಂಡಿವಿಜುವಲ್ ಕೆಪಾಸಿಟಿನಲ್ಲಿ ನೀವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದ್ರೆ ದುಡ್ಡು ಬರೋದಿಲ್ಲ ನಿಮ್ಗೆ. ಬ್ಯಾಂಕ್ಗೆ ಕಂಪ್ಲೇಂಟ್ ಮಾಡಬೇಕಿದೆ. ದಟ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ದಿಸ್. ಸೂಪರ್ ಕ್ಲಾರಿಟಿ. ನಿಮ್ಮ ನೆಕ್ಸ್ಟ್ ಪ್ರಶ್ನೆ, ಆಪ್ತ ಅವ್ರು ಕೇಳ್ತಿದಾರೆ, ನಾವು ನಮ್ಮ ಬ್ಯಾಂಕ್ ಅಕೌಂಟ್ ನ ಈ ಮನಿ ಟ್ರಾನ್ಸ್ಫರ್ ಆಪ್ ಗಳಲ್ಲಿ ಲಿಂಕ್ ಮಾಡ್ತೀವಿ, ಗೂಗಲ್ ಪೇ ಇರ್ಬೋದು, ಫೋನ್ ಪೇ ಇರ್ಬೋದು ಅಥವಾ ಬೇರೆ ಬೇರೆ ವ್ಯಾಲೆಟ್ ಗಳಲ್ಲೂ ಕೂಡ, ಅದು ಸೇಫ್ ಅಂತ ಕೇಳ್ತಿದಾರೆ. ಸೇಮ್ ಆನ್ಸರ್. ನಿಮ್ಮ ನಿಮ್ಮ ಯಾವ ಯಾವ ಪೋರ್ಟಲ್ ಗಳಲ್ಲಿ ನಿಮ್ಮ ನಿಮ್ಮ ಡೇಟಾ ಶೇರ್ ಮಾಡ್ತಿದ್ದೀರೋ, ದಟ್ ಕಂಪನಿ ಹ್ಯಾಸ್ ಅ ಲಯಬಿಲಿಟಿ ಟು ಸೇಫ್ ಗಾರ್ಡ್ ಯುವರ್ ಪರ್ಸನಲ್ ಡೇಟಾ. ಇನ್ಫ್ಯಾಕ್ಟ್ ವಿ ಶುಡ್ ಆಲ್ಸೋ ನೋ, ಒಂದು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದು ಲಾ ಬರೋದಿದೆ.
ಅದು ಬಂತು ಅಂತ ಕೇಳಿದ್ರೆ ಈ ಎಲ್ಲ ಈ ಬರೀ ನಿಮ್ಮ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳಲ್ಲ ಯಾವುದೇ ಅಪ್ಲಿಕೇಶನ್ಗಳು ನಿಮ್ಮ ನಿಮ್ಮ ಡೇಟಾ ಯೂಸ್ ಮಾಡ್ತೀವೋ ಎಲ್ಲರೂ ಯಾವ ರೀತಿ ಯೂಸ್ ಮಾಡ್ಬೇಕಿದೆ ನಿಮ್ಮ ನಿಮ್ಮ ಪರ್ಸನಲ್ ಡೇಟಾನ ಯಾವ ರೀತಿ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ಬೇಕಿದೆ ಅನ್ನೋದಂತ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಂದಾನೆ ಆಕ್ಟ್ ತರ್ತೀರೋ ಅದಕ್ಕೆ ಈ ಒಂದು ಆ ಒಂದು ಆಕ್ಟ್ ಇಲ್ಲದ ಕಾರಣಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ನಿಮ್ಮ ನಿಮ್ಮ ಡೇಟಾಗಳನ್ನ ಇವತ್ತಿನ ಬ್ಲಾಕ್ ಮಾರ್ಕೆಟ್ ಮಾರ್ತಿದ್ದಾರೆ. ಇಟ್ಸ್ ವೆರಿ ಈಸಿ. ನೀವು 5,000 ರೂಪಾಯಿ ಖರ್ಚು ಮಾಡ್ತೀರಾ ಅಂತ ಕೇಳಿದ್ರೆ 1,00,000, 2,00,000 ನಂಬರ್ಗಳು ನಿಮ್ಗೆ ಡೇಟಾ ಬೇಸ್ ಸಿಗತ್ತೆ. ನಿಮ್ಗೆ ಆ ಒಂದು ನಂಬರ್ಗಳನ್ನ ಸೇವ್ ಮಾಡಿಕೊಂಡು ಕಂಪನಿಗಳು ನಿಮಗೆ ಮಾರ್ಕೆಟಿಂಗ್ ಕಾಲ್ಸ್ ಮಾಡ್ತಾರೆ, ಸರ್ ನಿಮಗೆ ಲೋನ್ ಬೇಕಿದೆಯಾ, ನಿಮಗೆ ಕ್ರೆಡಿಟ್ ಕಾರ್ಡ್ ಬೇಕಿದೆಯಾ ಅನ್ಬಿಟ್ಟಂತ ಕಾಲ್ ಮಾಡಕ್ ಶುರು ಮಾಡ್ತಾರೆ. ನಂಬರ್ ಹೆಂಗೆ ಸಿಕ್ತು ಅಂತ ಕೇಳಿದ್ರೆ ನಮ್ಮ ಡೇಟಾ ಬೇಸಲ್ಲಿ ಸಿಕ್ತು ಅಂತ ಕೇಳ್ತಾರೆ. ಹಾಗಾಗಿ ನಿಮ್ಮ ಡೇಟಾ ಬೇಸು ಎಲ್ಲಿಂದ ಸೇಲ್ ಆಗ್ತಿದೆ ಅಂತ ನೀವು ನೋಡ್ತಾ ಹೋದಾಗ ಯಾವುದೋ ಒಂದು ಕಂಪನಿ ನಿಮ್ಮ ಡೇಟಾ ಏನ್ ಸೇಫ್ ಗಾರ್ಡ್ ಮಾಡಬೇಕಿರುತ್ತೆ, ಅದೇ ಕಂಪನಿ ನಿಮ್ಮ ಡೇಟಾ ಸೇಲ್ ಮಾಡ್ತಿರ್ತಾರೆ, ಸ್ಮಾಲ್ ಲೆವೆಲ್ ಕಂಪನೀಸ್. ಹಾಗಾಗಿ ನಿಮ್ಮ ಡೇಟಾ ಓಪನ್ ಸೋರ್ಸ್ ಅಲ್ಲಿ ಅವೈಲೇಬಲ್ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಇರುತ್ತೆ. ಬಟ್ ಆದಷ್ಟು ಮಟ್ಟಿಗೆ ಇದರ ಒಂದು ರಿಜಿಸ್ಟರ್ಡ್ ಕಂಪ್ನಿಗಳು ಮತ್ತು ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳ ಅಪ್ಲಿಕೇಶನ್ಗಳೇನಿದೆ ಇದರಲ್ಲಿ ನೀವು ಡೇಟಾ ಲಿಂಕ್ ಮಾಡೋದ್ರಿಂದ ಆ ಒಂದು ಕಂಪನಿ ಜವಾಬ್ದಾರಿ ಬರೋದ್ರಿಂದ ಇವನ್ ಇಫ್ ದೇರ್ ಇಸ್ ಸಮ್ ಪ್ರಾಬ್ಲಮ್ ಮೇಕ್ ದ ಕಂಪನಿ ಲಯಬಲ್ ಇನ್ ದಟ್ ಕೇಸ್ ಯು ಕ್ಯಾನ್ ಸೇವ್ ಯುವರ್ ಲಾಸ್. ಸೊ ಪಣೀಂದ್ರ, ಫಸ್ಟ್ ಆಫ್ ಆಲ್ ಜಾಯಿನ್ ಆಗಿದ್ದಕ್ಕೆ ಇವತ್ತು, ಯಾಕಂದ್ರೆ ಬೇರೆ ಪ್ಲಾನ್ ಗಳಿತ್ತು ಆದ್ರೂ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ಕೆ ಜಾಯಿನ್ ಆದ್ರಿ. ನಾವು ಪ್ರಾಬ್ಲಿ ನನ್ನ ಕ್ವಶನ್ಸ್ ನೋಡ್ತಾ ಇದೀನಿ ಇಲ್ಲಿ, ಇನ್ನೂ ಏನಿಲ್ಲ ಅಂದ್ರೂ ಒಂದು 250 ಕ್ವಶನ್ಸ್ ಇನ್ನು ನಾನು ಆನ್ಸರ್ ಮಾಡಿಲ್ಲ. 250 ಕ್ವಶನ್ಸ್ ಇದೆ ಇದ್ರ ಬಗ್ಗೆ ಅವ್ರು ಕೇಳಿದ್ದು. ಪ್ರಾಬ್ಲಿ ಅದನ್ನ ಆನ್ಸರ್ ಮಾಡಕ್ ಇವತ್ತಂತೂ ಆಗಲ್ಲ. ಪ್ರಾಬ್ಲಿ ನಾವು ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಇದ್ರ ಬಗ್ಗೆ ಒಂದು ಕೋರ್ಸ್ ಮಾಡಿಬಿಟ್ಟು ಡೀಟೇಲ್ ಆಗಿ ಜನರಿಗೆ ತಿಳಿಸುವ ಪ್ರಯತ್ನ ಮಾಡೋಣ. ಆದ್ರೆ ಒಂದು ಫೈನಲ್ ಪ್ರಶ್ನೆ ನಿಮ್ಮನ್ನು ಕೇಳಬೇಕು. ಈಗ 2021 ನಾವೆಲ್ಲ ಡಿಜಿಟಲ್ ವರ್ಲ್ಡ್ ಅಲ್ಲಿ ಸೇಫ್ ಆಗಿರಬೇಕು ಅಂದ್ರೆ ನೀವು ಕೊಡುವ ಟಿಪ್ಸ್ ಏನು, ಫೈನಲ್ ಟಿಪ್ಸ್? ಸರ್, ಫಸ್ಟ್ ಆಫ್ ಆಲ್ ಕಂಪ್ಯೂಟರ್ ಯೂಸ್ ಮಾಡಬೇಕಾದ್ರೆ, ಯಾವುದೇ ಒಂದು ಕಂಪ್ಯೂಟರ್ ಅಪ್ಲಿಕೇಶನ್ ಓಪನ್ ಮಾಡಿ ಒಂದು ವೆಬ್ಸೈಟ್ ಓಪನ್ ಮಾಡಬೇಕಾದ್ರೆ ಎಡಗಡೆ ಅಡ್ರೆಸ್ ಬಾರ್ ಅಲ್ಲಿ ಒಂದು ಲಾಕ್ ಸಿಂಬಲ್ ಬರ್ತದೆ. ಆ ಲಾಕ್ ಸಿಂಬಲ್ ಇರುವಂತಹ ವೆಬ್ಸೈಟ್ ಗಳಂತ ಕೇಳಿದ್ರೆ ಅದು ಸೆಕ್ಯೂರ್ ವೆಬ್ಸೈಟ್ ಗಳಂತ ಕನ್ಸಿಡರ್ ಮಾಡಬೇಕಿದೆ. ಫಿಶಿಂಗ್ ಅಟ್ಯಾಕ್ ಗಳಂತ ಆಗ್ತವೆ. ನೀವು ಫೇಸ್ಬುಕ್ ಅಲ್ಲಿ ಇವತ್ತು ನೋಡ್ಬೇಕಾದ್ರೆ ನೀವು ಯಾವುದೋ ಒಂದು 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 ವಾರಕ್ಕೆ ಮುಂಚೆ ಒಂದು ನೋಡಿದ್ವಿ, 250 ರೂಪಾಯಿ ಒಂದು ಫುಡ್ ಕೂಪನ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿ ಆ ಲೇಡಿ 50,000 ರೂಪಾಯಿ ಕಳ್ಕೊಂಡ್ರು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಯಾವ್ದೋ ಒಂದು ಲಿಂಕ್ ಕಾಣಿಸ್ತು, ಯಾವ್ದೋ ಒಂದು ಒಳ್ಳೆ ರೆಸ್ಟೋರೆಂಟ್ ನೇಮ್ ಕಾಣಿಸ್ತು, ಕ್ಲಿಕ್ ಮಾಡಿದ್ರು. ಆ ರೆಸ್ಟೋರೆಂಟ್ ಪೇಜ್ ಅಂತ ಒಂದು ಅಪ್ಲಿಕೇಶನ್, ಒಂದು ವೆಬ್ ಪೇಜ್ ಓಪನ್ ಆಯ್ತು. ಇವ್ರು ಡೆಬಿಟ್ ಕಾರ್ಡ್ ಎಲ್ಲ ಇನ್ಫಾರ್ಮೇಶನ್ ಫಿಲ್ ಅಪ್ ಮಾಡಿದ್ರು, ಫಿಲ್ ಅಪ್ ಮಾಡಿದ್ರೆ ಇವ್ರ ಅಕೌಂಟಿಂದ 50,000 ರೂಪಾಯಿ ಹೋಯ್ತು ಅಲ್ಲಿ. ಅಂದ್ರೆ ಆ ತರ ಒಂದು ವೆಬ್ಸೈಟ್ ಏನ್ ಓಪನ್ ಆಗತ್ತೆ ಅಲ್ಲಿ ಮೇಲ್ಗಡೆ ಆ ಒಂದು ಲಾಕ್ ಸಿಂಬಲ್ ಇದ್ರೆ ಮಾತ್ರ ಸೆಕ್ಯೂರ್ ವೆಬ್ಸೈಟ್ ಅಂತ ಕನ್ಸಿಡರ್ ಮಾಡ್ಬೇಕಿದೆ. ಇಲ್ಲ ಅಂತ ಕೇಳಿದ್ರೆ ಅಂತ ವೆಬ್ಸೈಟ್ ಗಳಲ್ಲಿ ನೀವು ಯಾವುದೇ ತರವಾದ ಟ್ರಾನ್ಸಾಕ್ಷನ್ ಗಳನ್ನ ಮಾಡಬಾರ್ದು. ದಿಸ್ ಇಸ್ ಫಸ್ಟ್ ಥಿಂಗ್. ಎರಡನೇದು, ಮೊಬೈಲ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ, ಯಾವುದೇ ಅಪ್ಲಿಕೇಶನ್ ನೀವು ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಆ ಒಂದು ಅಪ್ಲಿಕೇಶನ್ ಗೆ ನಿಮ್ಮ ಮೊಬೈಲ್ ಅಲ್ಲಿ ಗ್ಯಾಲರಿ ಸಂಬಂಧಪಟ್ಟಂತೆ ಆಕ್ಸೆಸ್ ಕೊಡ್ಬೇಕಿದ್ಯಾ, ಲೊಕೇಶನ್ ಸಂಬಂಧಪಟ್ಟಂತೆ ಆಕ್ಸೆಸ್ ಕೊಡ್ಬೇಕಿದ್ಯಾ, ಆ ಒಂದು ಅಪ್ಲಿಕೇಶನ್ಗೆ ನಿಮ್ ಫೋನ್ ಕಾಂಟ್ಯಾಕ್ಟ್ಸ್ ನೆಸೆಸರಿನಾ, ಸ್ವಲ್ಪ ಯೋಚನೆ ಮಾಡಿ ಅಂತ ಅಪ್ಲಿಕೇಶನ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಅಕ್ಸೆಪ್ಟ್ 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 ಅಂತ ಓದ್ತಾ ಇದ್ರೆ ನೀವು ಯಾವ್ದು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ನಿಮ್ಮ ಡೇಟಾ ನಿಮ್ಗೆ ಗೊತ್ತಿಲ್ಲದೇ ಅವ್ರು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗೋದಕ್ಕೆ ತುಂಬಾ ಟೈಮ್ ತಗೊಳತ್ತೆ. ಆ ತರ ನಿಮ್ಗೆ ಡ್ಯಾಮೇಜ್ ಆದಾಗ ಯು ವಿಲ್ ಬಿ ಇನ್ ಶಾಕ್. ಸೊ ಮೊಬೈಲ್ ಅಪ್ಲಿಕೇಶನ್ ವೈಸ್ ಗಿವ್ ಓನ್ಲಿ ನೆಸೆಸರಿ ಪರ್ಮಿಷನ್, ಅಂಡ್ ಇನ್ ಟರ್ಮ್ಸ್ ಆಫ್ ವೆಬ್ಸೈಟ್ಸ್ ಯೂಸ್ ಓನ್ಲಿ SSL ಅಂದ್ರೆ ಆ ಲಾಕ್ ಸಿಂಬಲ್ ಏನಿರುತ್ತೆ ಅಂತ ವೆಬ್ಸೈಟ್ ಗಳಲ್ಲಿ ಮಾತ್ರ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಒಂದು ಹಂತದ ಸೈಬರ್ ಕ್ರೈಮ್ ಅನ್ನ ಪ್ರಿವೆಂಟ್ ಮಾಡಬಹುದಿದೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಪಣೀಂದ್ರ. ವೆರಿ ಸೂನ್ ವಿ ಶುಡ್ ಹ್ಯಾವ್ ಯುವರ್ ಕೋರ್ಸ್ ಆನ್ ಅವರ್ ಆಪ್, ಫೈನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ.